welcome back and uh, in the previous video i have given few questions as homework for you i hope these questions you have done it okay these were questions which i given so today i'll start with uh, regarding i value okay so i mean i uh, the power of i so the questions related to only i so to begin with uh, of course uh, in the previous video also I given in the first or second video even i discussed uh, the minimum value which you you need to remember for example, i value, I had asked you to remember the value is equal to what I should say, it is square root of minus 1. So, i square value, what is the value? The value is, of course, minus 1. i cube value, I given you, what is the value? Yeah, minus i. And similarly, even I give you i raised to 4, the value is 1 to be remembered, isn't it? So, after giving this value, even I told you a hint that whenever we have i raised to 8 or i raised to 12,

ಸೊ ಈ ಐರೇಸ್ ಟು ಫೋರ್ ಕೆ ಒಳಗೆ ಮತ್ತಷ್ಟು ಕ್ವಶನ್ಸ್ ಬರಬಹುದು ಅಂಡ್ ಸಮ್ಸ್ ಬೇಸ್ಡ್ ಆನ್ ದಿಸ್ ನೋಡಿ ಐರಸ್ ಟು ಫೋರ್ ಕೆ ಒನ್ ಆಗುತ್ತೆ ಅಂತ ಅನ್ನೋದಾದ್ರೆ ಸೊ ದ ನೋಟ್ ಆಗನ್ ಹಿಯರ್ ಐ ರೆಸ್ ಟು ಫೋರ್ ಕೆ ಇಸ್ ಒನ್ ಅಂತಂದಾಗ ವಾಟ್ ಅಬೌಟ್ ಐರಸ್ ಟು ಫೋರ್ ಕೆ ಪ್ಲಸ್ ಒನ್ ಇದ್ರೆ ನಾ ಹೇಗಿದ್ದು ಡಿವೈ ಡಿವೈಡ್ ಬೈ ಫೋರ್ ಅಂತ ಹೇಳ್ತಾ ಇದ್ದೀನಲ್ಲ ಸೊ ರಿಮೈಂಡರ್ಸ್ ಒನ್ ಕ್ಯಾನ್ ಬಿ ರಿಮೈಂಡರ್ ಟೂ ಕೆನ್ ಬಿ ರಿಮೈಂಡರ್ ತ್ರೀ ಕ್ಯಾನ್ ಬಿ ರಿಮೈಂಡರ್ ಫೋರ್ ಕೆ ನೋಟ್ ಬಿ ರಿಮೈಂಡರ್ ಬಿಕಾಸ್ ಫೋರ್ ಏನೇನು ಭಾಗಕಾರ ಆಗ್ತಾ ಇದೆ ರಿಮೈಂಡರ್ ಹೇಳಿಕತ್ತಿನ ನಾನಿಲ್ಲಿ ಓಕೆ ಶಾರ್ಟ್ ಶಾರ್ಟ್ಲಿ ನೊಂಬಿಕಲ್ ಸಂಸ್ಥೆ ಹೋಗಬೇಕಾದ್ರೆ ಕೂಡ ಬಹುಶಃ ರಿಮೈಂಡರ್ ಬಗ್ಗೆ ಯಾಕೆ ತ್ರೀನೇ ಬರುತ್ತೆ ಯಾಕೆ ಫೋರ್ ಬರಲ್ಲ ಅನ್ನೋದು ಕೂಡ ನಿಮ್ಗೆ ಗೊತ್ತಾಗುತ್ತೆ ಸೊ ತ್ರೀ ಇಸ್ ಮ್ಯಾಕ್ಸಿಮಮ್ ಅವೈಲೇಬಲ್ ಬಿಕಾಸ್ ಆಲ್ ಬಿ ಡಿವೈಡಿಂಗ್ ಇಟ್ ಬೈ ಫೋರ್ ಯಾವುದೇ ಒಂದು ನಂಬರ್ ಅನ್ನ ಫೋರ್ ಲೇ ಡಿವೈಡ್ ಮಾಡಿದಾಗ ರಿಮೈಂಡರ್ ಬಗ್ಗೆ ಮಾತಾಡ್ಲಿಕ್ಕೆ ರಿಮೈಂಡರ್ ಕ್ಯಾನ್ ಬಿ ತ್ರೀ ರಿಮೈಂಡರ್ ಕ್ಯಾನ್ ಬಿ ಟೂ ರಿಮೈಂಡರ್ ಕ್ಯಾನ್ ಬಿ ಒನ್ ರಿಮೈಂಡರ್ ಕ್ಯಾನ್ ಬಿ ಝೀರೋ ಕರೆಕ್ಟ್ ರಿಮೈಂಡರ್ ಜೀರೋ ಆಯಿತು ಅಂತಂದ್ರೆ ಇಟ್ಸ್ ಮಲ್ಟಿಪಲ್ ಆಫ್ ಫೋರ್ ಅಂತ ಹೇಳ್ಬಿಡುತ್ತೇವೆ ಅದು ಫ್ಯಾಕ್ಟರ್ ಆಫ್ ಫೋರ್ ಅಂತ ಹೇಳ್ತೇವೆ ಸೊ ಹಾಗಿದ್ರೆ ಈ ರೀತಿಯಾಗಿ ಆ ಸಮ್ಸ್ ಸಾಲ್ವ್ ಮಾಡ್ತಾ ಹೋದಾಗ ನುಮ್ರಿಕಲ್ ಪಾರ್ಟ್ ಬಂದಾಗ ನೋಡಿ ಫೋರ್ ಕೆ ಪ್ಲಸ್ ಒನ್ ಬಂತು ಅಂತಂದ್ರೆ ಪ್ಲಸ್ ಒನ್ ಬೇಸ್ ಒಳಗಿಲ್ಲ ಐ ರೇಸ್ ಟು ಅಂತ ಹೇಳಿಕತ್ತೆ ನಾನು ಓಕೆ ಸ್ವಲ್ಪ ಬರೆಯೋಬೇಕಾದ್ರೆ ನೋಡಿ ಐ ರೇಸ್ ಟು ಫೋರ್ ಕೆ ಪ್ಲಸ್ ಒನ್ ಇಲ್ಲೇ ಇನ್ ಮೇಲೆ ಬರೀಬೇಕು ಪವರ್ ಇದು ಸೊ ದಿಸ್ ಕ್ಯಾನ್ ಬಿ ಟೇಕನ್ ಆಸ್ ಐ ರೇಸ್ ಟು ಫೋರ್ ಕೆ

ಸೊ ಹಾಗಿದ್ರೆ ಇಲ್ಲಿ ಕೂಡ ಫೋರ್ ಐ ಟು ಫೋರ್ ಕೆ ಪ್ಲಸ್ ಒನ್ ಅನ್ನೋ ಬೇಕಾದ್ರೆ ಈ ಪ್ಲಸ್ ಅನ್ನು ನಾನು ಮಲ್ಟಿಪ್ಲಿಕೇಶನ್ ಅಲ್ಲಿ ನೋಡಿ ಮಲ್ಟಿಪ್ಲಿಕೇಶನ್ ಆಗುತ್ತೆ ಬಟ್ ಪವರ್ಸ್ ಟು ಬಿ ಟೇಕನ್ ಅಕಾರ್ಡಿಂಗ್ಲಿ ಐ ಶುಡ್ ಸೇ ಇಟ್ಸ್ ಐ ರೆಸ್ ಫೋರ್ ಕೆ ಇನ್ ಟು ಐ ರೆಸ್ ಒನ್ ಇಟ್ ಸೊ ಐ ಟು ಫೋರ್ ಕೆ ಏನಾಗುತ್ತೆ ವ್ಯಾಲ್ಯೂ ಹಾಗಿದ್ರೆ ಈಗ ತಾನೇ ಡಿಸ್ಕಶನ್ ಮಾಡಿದ್ವಲ್ಲ ಐ ಟು ಫೋರ್ ಕೆ ಅನ್ನೋದು ಯಾವಾಗಲೂ ಪಾಸಿಟಿವ್ ಅನ್ ಆಗುತ್ತೆ ಟು ದಿಸ್ ಇಸ್ ಐ ಸೊ ಅಲ್ಟಿಮೇಟ್ಲಿ ಆನ್ಸರ್ ಶುಡ್ ಸೇ ಇಟ್ ಆಸ್ ಐ ಓನ್ಲಿ ಸೊ ವಿಚ್ ಹ್ಯಾ ಒನ್ ಹಿಯರ್

ಐ ಕ್ಯೂಬ್ ಆನ್ಸರ್ ಈಸ್ ಮೈನಸ್ ಐ ಸೊ ಐ ರಿಸ್ಟ್ ಟು ಫೋರ್ ಕೆ ಇನ್ ಟೂ ಐ ರೆಸ್ ಟು ತ್ರೀ ಇನ್ ಟು ಐ ರೆಸ್ ಟು ತ್ರೀ ಇಸ್ ನಥಿಂಗ್ ಬಟ್ ಮೈನಸ್ ಐ ಓನ್ಲಿ ಸೊ ಪವರ್ ತ್ರೀ ಇತ್ತು ಅಂತಂದ್ರೆ ಅಂದ್ರೆ ಫೋರ್ ಲೇ ಭಾಗಕಾರ ಮಾಡಿ ಫೋರ್ ಅಲ್ಲಿ ಮಲ್ಟಿಪಲ್ಸ್ ನ ತಗೊಂಡು ಪ್ಲಸ್ ತ್ರೀ ಇಸ್ ಅಮೈಂಡರ್ then the straightaway can say the answer is minus i you can just remember iq value for this you can remember i square value 2 is the remainder and then can just straight away jump it for the answer for minus 1 and i raise to 1 and the result is i only it's i raise to 1 i only multiple 1 one is the answer ಸೊ ದೀಸ್ ಥಿಂಗ್ಸ್ ಟು ಬಿ ರಿಮೆಂಬರ್ಡ್ ಸೊ ಇದನ್ನೇ ನಾವು ನೋಟ್ ಅಂತ ತಗೋಬಹುದು ಇದು ನೋಟ್ ಅಂತ ನೀವು ತಗೊಳ್ಳಿಲ್ಲ ಅಂದ್ರೂ ಕೂಡ ನೀವು ನುಮ್ರಿಕಲ್ ಸಮಸ್ ಮಾಡಬೇಕಾದ್ರೆ ಯಥಾ ಪ್ರಕಾರ ಎಕ್ಸ್ಪಾನ್ಷನ್ ಮಾಡ್ತಾ ಮಾಡ್ತಾ ಅನ್ನೋದು ಕೂಡ ಆನ್ಸರ್ ಬರೀಬಹುದು ಇದನ್ನ ಯೂಸ್ ಮಾಡಲೇಬೇಕಂತ ಏನಿಲ್ಲ ಆದ್ರೆ ಸಿಇಟಿ ಪರ್ಪಸ್ಗೆ ಸ್ವಲ್ಪ ನಿಮ್ಗೆ ಹೆಲ್ಪ್ ಆಗುತ್ತೆ ಶಾರ್ಟ್ ಅಂಡ್ ಸ್ವೀಟ್ ಆಗಿ ನಾ ಏನ್ ಹೇಳ್ಬಹುದು ಅಂತಂದ್ರೆ ಸಿಇಟಿ ಅಲ್ಲಿ ಸ್ವಲ್ಪ ಶಾರ್ಟ್ ಕಟ್ಸ್ ಅನ್ನ ನಾವು ಯೂಸ್ ಮಾಡ್ತೇವಲ್ಲ ಅಲ್ಲಿ ರಿಮೈಂಡರ್ಸ್ ಒನ್ ಟೂ ತ್ರೀ ಬಂತು ಅಂದ್ರೆ ರಿಮೈಂಡರ್ ಒನ್ ಇಟ್ ಇಸ್ ಐ ರಿಮೈಂಡರ್ ಟು ಇಟ್ ಇಸ್ ಮೈನಸ್ ಒನ್ ರಿಮೈಂಡರ್ ತ್ರೀ ಇಟ್ ಇಸ್ ಮೈನಸ್ ಐ ಅಂತ ಹೇಳಿ ಸ್ವಲ್ಪ ಸ್ಪೀಡ್ ಆಗುತ್ತೆ

ಸೊ ಐಸೋ ಟ್ವೆಂಟಿ ಫೋರ್ ಅಂತ ನಿಮ್ಗೆ ಐ ಇಸ್ ರಿಪೀಟಿಂಗ್ ಟ್ವೆಂಟಿ ಫೋರ್ ಟೈಮ್ಸ್ ಅಂತ ಐ ಇಂಟು ಐ ಇಂಟು ಐ ಇಂಟು ಐ ಇಂಟು ಕಮ್ ಆನ್ ಕೌಂಟೆಡ್ ವಿ ಹಾವ್ ಆಲ್ ಟುಗೆದರ್ ಟ್ವೆಂಟಿ ಟೈಮ್ಸ್ ಸೊ ಈ ಟ್ವೆಂಟಿ ಫೋರ್ ಅನ್ನ ಸ್ಪಿಟ್ ಮಾಡಿ ಅಂತ ಬರಿ ಅಂತ ಹೇಗೆ ಬರೀತೀರ ಹಾಗಿದ್ರೆ ನೋಡಿ ಟ್ವೆಂಟಿ ಫೋರ್ ಟೇಕನ್ ಆಸ್ ಕೆಂಬ ಟ್ವೆಂಟಿ ಫೋರ್ ತಾನೇ ಎಷ್ಟು ಪಾಸಿಬಿಲಿಟಿ ಬರಿಬೋದಲ್ಲ ನೀವು ಅದನ್ನ ಟ್ವೆಂಟಿ ತ್ರೀ ಪ್ಲಸ್ ಒನ್ ಬರೀಬಹುದಾ ಟ್ವೆಂಟಿ ಟೂ ಪ್ಲಸ್ ಟೂನು ಬಟ್ ನನಗೇನು ಬೇಕಾಗಿದೆ ಫೋರ್ ಮಲ್ಟಿಪಲ್ಸ್ಗಳು ಬೇಕಾಗಿದೆ ನಾಲ್ಕರ ಮಗ್ಗಿ ಒಳಗೆ ಬರಬೇಕು So can I uh, take this term 24 itself is a multiple. It's a multiple of 4. So I raised to 24. I have chosen here I raised to 4, whole raise to it is 6. r nakle ipat 6 24. So here I am using third law of exponent. Yaudu, third law of exponent, which says a raised to m whole raise to n is equal to. ಇಟ್ಸ್ ಎ ರೇಸ್ ಟು ಎಮ್ ಎನ್ ಅಂತ ಯೂಸ್ ಮಾಡ್ತಾ ಇದ್ದೇನೆ ನೋಡಿ ಬಿಕಾಸ್ ಓಕೆ ಇದನ್ನು ಬರೀಬೇಕಂತ ಏನಿಲ್ಲ ನೀವು ನಿಮ್ಗೆ ಗೊತ್ತಾಗಲಿ ಯಾಕೆ ತಗೋತಾ ತೊಗೋತಾ ಇದ್ದಾರೆ ಹಿಂಟ್ ಕೊಡ್ತಾ ಇದ್ದೇನೆ ಅಷ್ಟೇ ಬಟ್ ದಿಸ್ ಇಸ್ ನಾಟ್ ಕಂಪಲ್ಸರಿ ಟು ರೈಟ್ ಯು ಹ್ ಟು ಸೆಟ್ ಯುವರ್ ಮೈಂಡ್ ಫಾರ್ ದಿಸ್ ಲಾಸ್ ಈ ಲಾಸ್ ಅನ್ನು ಕೇಳ್ತಾ ಇಲ್ಲ ಬಟ್ ಈ ಲಾ ಪ್ರಕಾರ ನೀವು ಅದನ್ನ ಅಪ್ಲೈ ಮಾಡ್ತೀರಾ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಹಿಯರ್ ಸೊ ಐ ರೇಸ್ ಟು ಫೋರ್ ವಾಸ್ ಅ ಮೇನ್ ಪಾರ್ಟ್ ಹೋಲ್ ರೇಸ್ ಟು ಸಿಕ್ಸ್ ಐ ಟೇಕನ್ ಎನಿವೇ ಐ ರೇಸ್ ಟು ಫೋರ್ ಇಸ್ ಒನ್ ಗೊತ್ತಲ್ಲ ಒನ್ ದ ರಿಸಲ್ಟ್ ಈಸ್ ಒನ್ ರೇಸ್ ಟು ಸಿಕ್ಸ್ ಒನ್ ಒನ್ ರೇಸ್ ಟು ಸಿಕ್ಸ್ ಆನ್ಸರ್ ಇಸ್ ಒನ್ ಓನ್ಲಿ ಸೊ ಇದನ್ನ ಶಾರ್ಟ್ ಹೇಳ್ಬೇಕು ಅಂದ್ರೆ ಫೋರ್ ಕೆ ಇತ್ತು ಅಂತಂದ್ರೆ ನೋಡಿ ಫೋರ್ ಕೆ ಇತ್ತು ಅಂತಂದ್ರೆ ಸ್ಟಿಟ್ ದ ರಿಸಲ್ಟ್ ಆಸ್ ಒನ್ ಇಟ್ಸ್ ಮಲ್ಟಿಪಲ್ ಆಫ್ ಫೋರ್ ಅಂತ ಹೇಳ್ತೇವೆ ನಾವು ಓಕೆ ಸೊ ದ ರಿಸಲ್ಟ್ ಈಸ್ ಒನ್ ಅಂತ ಬರೀಬಹುದು ನೀವು ಇಲ್ಲಿ ನೆಕ್ಸ್ಟ್ ಐ ರೇಸ್ ಟು ಫೈ ದ್ ನೋಡಿ ಹೌ ಟು ಗೋ ಫಾರ್ ಐ ರೇಸ್ ಟು ಫೈ ದೆನ್ ಆರ್ ರೆಸ್ ಟು ಫೈವ್ ಕೆಮ್ಮಿ ಟೇಕನ್ ಆಸ್ ಐ ರೇಸ್ ಟು ಫೋರ್ ಒಳಗೆ ತೋಳ್ರಿ ನಾಲ್ಕರ ಮಗಿ ಒಳಗ ಟು ಫೋರ್ ಪ್ಲಸ್ ಒನ್ ಫೈವ್ ಕೆಮ್ಮಿ ಟೇಕನ್ ಆಸ್ ಫೋರ್ ಪ್ಲಸ್ ಒನ್ ಸೊ ಹಾಗಿದ್ರೆ ಐ ರೇಸ್ ಟು ಫೋರ್ ಪ್ಲಸ್ ಒನ್ ಹೇಗಾಯ್ತಿದ್ದು ಇಟ್ ಈಸ್ ಐ ರೇಸ್ ಟು ಫೋರ್ ಕೆ ಪ್ಲಸ್ ಒನ್ ಇದ್ದಂಗೆ ರಿಮೈಂಡರ್ ಇಸ್ ಒನ್ ಇಫ್ ರಿಮೈಂಡರ್ ಇಸ್ ಒನ್ ದ ರಿಸಲ್ಟ್ ಇಸ್ ಐ ಅಂತ ಹೇಳಿ ಅದನ್ನ ನಾನು ಇದನ್ನ ಈ ನೋಟ್ ಯೂಸ್ ಮಾಡಿಲ್ಲ ಕೂಡ ಹೇಗೆ ಹೇಳ್ಬೋದು ಇಟ್ ಇಸ್ ಐ ರೇಸ್ ಟು ಫೋರ್ ಇನ್ ಟು ಐ ರೇಸ್ ಟು ಒನ್ ಐ ರೇಸ್ ಟು ಫೋರ್ ಇಸ್ ಒನ್ ಬಿಕಾಸ್ ಐ ರೇಸ್ ಟು ಫೋರ್ ಇಸ್ ಒನ್ ಸೊ ವಿ ಲೆಫ್ಟ್ ಔಟ್ ವಿತ್ ಓನ್ಲಿ ಐ ಐ ಐ ಇಸ್ ದ ಆನ್ಸರ್ ದಿಸ್ ಇಸ್ ದ ಆನ್ಸರ್ ಸೊ ಪವರ್ ಡಿಕ್ರೀಸ್ ಮಾಡ್ತಾ ಹೋಗಬೇಕು ಆದ್ರೆ ಆದಷ್ಟು ಡಿಕ್ರೀಸ್ ಮಾಡಬೇಕಾದ್ರೆ ಮಲ್ಟಿಪಲ್ಸ್ ಆಫ್ ಫೋರ್ ಒಳಗ ಬರ್ಕೊಳ್ರಿ ಸೊ ದಿಸ್ ಕ್ಯಾನ್ ಟು ಬಿ ಟೇಕನ್ ಅಕಾರ್ಡಿಂಗ್ಲಿ ಓಕೆ ಐ ಟೇಕನ್ ಹಿಯರ್ ಆರ್ ಥರ್ಟಿ ಫೈವ್ ಸಾಕಷ್ಟು ನಂಬರ್ಸ್ ಬರಬಹುದಿಲ್ಲ ಎ ಕ್ವಶನ್ ಯು ಬಟ್ ನೀವು ಯೋಚನೆ ಮಾಡಿ ತರ್ಟಿ ಫೈವ್ ಹೆಂಗೆ ತಗೋತಿರ ಹಾಗಿದ್ರೆ ಥರ್ಟಿ ಫೈವ್ ಅಂತಂದಾಗ ಫೋರ್ ಟೇಬಲ್ಸ್ ಒಳಗೆ ಯಾವ ನಂಬರ್ ನೆನಪಾಗುತ್ತೆ ತರ್ಟಿ ಸಿಕ್ಸ್ ನೆನಪಾಗಬಹುದು ನಿಮಗೆ ಥರ್ಟಿ ಟೂನು ನೆನಪಾಗಬಹುದು ನಿಮಗೆ ಕರೆಕ್ಟ್ ಬೋತ್ ಪಾಸಿಬಿಲಿಟೀಸ್ ವಿ ಹಾವ್ ಸೊ ಆದಷ್ಟು ನಾ ರಿಮೈಂಡರ್ ಉಳ್ಕೊಳ್ಳಿ ಅನ್ನೋ ಉದ್ದೇಶಕ್ಕೆ ಐ ಟೇಕನ್ ಹಿಯರ್ ಐ ಎಸ್ ತರ್ಟಿ ಫೈವ್ ಆಸ್ ಎಸ್ ಟು ಥರ್ಟಿ ಟೂ ಥರ್ಟಿ ಟು ಎಷ್ಟಲ್ಲೇ ನಾಲ್ಕರಲ್ಲೇ ನಾಲ್ಕರ ಭಾಗ ನಾಕರ್ ಟೇಬಲ್ಸ್ ಒಳಗೆ ಎಷ್ಟು ಬರ್ತದೆ ಅದು ಫೋರ್ ಏಟ್ಸ್ ಆ ಸೊ ಕ್ಯಾಂಡಿಗೇಟ್ ಆಸ್ ಐರೆಸ್ ಟು ಥರ್ಟಿ ಟು ಥರ್ಟಿ ಫೈ ಅನ್ನ ಥರ್ಟಿ ಟು ಪ್ಲಸ್ ತ್ರೀ ಅಂತ ತಗೋತಾ ಇದ್ದೀನಿ ಐರೆಸ್ ಟು ಥರ್ಟಿ ಟು ಅನ್ನೋದನ್ನ ಐರೇಸ್ ಟು ಫೋರ್ ಏಟ್ಸ ಪ್ಲಸ್ ತ್ರೀ ಐರೆಸ್ ಟು ಫೋರ್ ಕೆ ಪ್ಲಸ್ ತ್ರೀ ಪ್ಲಸ್ ತ್ರೀ ಇಸ್ ಅ ರಿಮೈಂಡರ್ ದ ರಿಸಲ್ಟ್ ಈಸ್ ಮೈನಸ್ ಐ ಸ್ಟೆಟ್ ವೇಕ್ ಅಂಡ್ ರೈಟ್ ಇಲ್ಲ ಐ ರೇಸ್ ಟು ಫೋರ್ ಹೋಲ್ ರೇಸ್ ಟು ಏಟ್ ಓಕೆ ಪ್ಲಸ್ ತ್ರೀ ಕ್ಯಾನ್ ಬಿ ಟೇಕನ್ ಆಸ್ ಐ ಥಿಂಕ್ ಹಿಯರ್ ಆರ್ ಟೇಕನ್ ಐ ರೇಸ್ ಟು ಫೋರ್ ಇನ್ ಟು ಏಟ್ ಇಂಟು ಟು ಇದನ್ನ ಆ ರಿಸಲ್ಟ್ ನ ನೋಟ್ ಯೂಸ್ ಮಾಡ್ತೀವಿ ಅಂದ್ರೆ ಹೀಗೆ ಬರ್ಕೊಳ್ಳಿ ಇಲ್ಲ ಅಂದ್ರೆ ನೋಟ್ ಪುಳಿತಾ ಇಲ್ಲ ಕೂಡ ತೊಂದರೆ ಇಲ್ಲ ಪ್ರಾಕ್ಟೀಸ್ ಆಗ್ತಾ ಆಗ್ತಾ ನೋಟ್ ನುಳಿದು ಉಳಿಯುತ್ತದೆ ಅದಕ್ಕೆ ಸಿಂಪಲಿ ಹೇಳಬೇಕು ಅಂದ್ರೆ ಒನ್ ರಿಮೈಂಡರ್ ಟೂ ರಿಮೈಂಡರ್ ತ್ರೀ ರಿಮೈಂಡರ್ ಅಂತ ಹೇಳಿಕತೆ ರಿಮೈಂಡರ್ ವಿಲ್ ನೆವರ್ ಎಕ್ಸೀಡ್ ಫೋರ್ ಓಕೆ ಸೊ ಐ ಮೈನಸ್ ಒನ್ ಮೈನಸ್ ಆನ್ ಅಂತಕೊಂಡ್ರೆ ಆಗುತ್ತೆ ಬಟ್ ಸ್ಟಿಲ್ ಯು ಕ್ಯಾನ್ ಜಸ್ಟ್ ಗೋ ಫಾರ್ ನಿಮ್ದೇ ಒಂದು ಸ್ಪೀಡ್ಲಿ ಹೋಗ್ತೀರಾ ನೀವಲ್ಲೇ ಸೊ ಹಾಗಿದ್ರೆ ಐ ಟು ಫೋರ್ ಇಂಟು ಏಟ್ ಇಂಟು ಐ ಕ್ಯೂಬ್ ಅಂತ ಬರ್ಕೋಣ ದಿಸ್ ರಿಸಲ್ಟ್ ಈಸ್ ಒನ್ ಲಿವಿಟ್ ಇಂಟು ಐ ಕ್ಯೂಬ್ ಐ ಕ್ಯೂಬ್ ಮಿನಿಮಮ್ ಗೊತ್ತಿರಬೇಕಾದ್ ನಿಮ್ದದು ಓಕೆ ಮಿನಿಮಮ್ ಯಾವ್ದು ಗೊತ್ತಿರಬೇಕು ಐ ಗೊತ್ತಿರಬೇಕು ಐ ಸ್ಕ್ವೇರ್ ಗೊತ್ತಿರಬೇಕು ಐ ಕ್ಯೂಬ್ ಗೊತ್ತಿ ಇದ್ರೊಳಗೆ ಯಾವುದೇ ಎಕ್ಸ್ಕ್ಯೂಸ್ ಇಲ್ಲ ಮತ್ತೆ ಎಸ್ ಟು ಫೋರ್ ಇದ್ರೊಳಗೆ ಎಕ್ಸ್ಕ್ಯೂಸ್ ಒಳಗೆ ಹೋಗ್ಬೇಡ್ರಿ ಮಿನಿಮಮ್ ರಿಕ್ವೈರ್ಮೆಂಟ್ to solve the questions based on i so i was here IQ cube value is minus i so for my next question i have taken here i is to 100 so 100 is a multiple of 4 Allah. i raised to 4 25 is nacla ipata is isn't it so i should take it as i is to 4 whole is to 25 so answer is 1 now next i have taken i is to 67 67 is the multiple of 4 ಫೋರ್ ಫೋರ್ ಡಿವೈಡ್ ಓಕೆ ಸೊ ಸು ಕ್ಯಾನ್ ಇವನ್ ಡಿವೈಡ್ ಬೈ ಫೋರ್ ಆಲ್ಸೋ ಓಕೆ ಇವನ್ ಇ ಕ್ಯಾನ್ ಥಿಂಕ್ ಅಬೌಟ್ ನೋಡಿ ಈ ರೀತಿ ನೀವು ನಾಲ್ಕರ ಭಾಗಕಾರ ಮಾಡ್ಕೋಬಹುದು ಓಕೆ ಸೊ ಕ್ಯಾನ್ ಸ್ಟ್ರೆಟ್ ನೋಡಿ ಇವನ್ ಇಫ್ ಯುಲ್ ರಿಮೆಂಬರ್ ಸಿಕ್ಸ್ಟಿ ಸೆವೆನ್ ತಕ್ಷಣ ಅಂತಕ್ಷಣ ಆರ್ ಪರ್ಫೆಕ್ಟ್ ಇನ್ ಟೇಬಲ್ಸ್ ಡೆಫಿನೆಟ್ಲಿ ಕಮ್ ಅಕ್ರಾಸ್ ವಿತ್ ಸಿಕ್ಸ್ಟೀನ್ ಫೋರ್ ಸಿಕ್ಸ್ಟಿ ಫೋರ್ ಗೊತ್ತಾಗ್ಬಿಡ್ತದೆ ಬಿಡುತ್ತೆ ನಿಮಗೆ ಅಲ್ಲೇ ಆದ್ರೂ ಗೊತ್ತಾಗ್ತಾ ಇಲ್ಲ ಮೇಡಮ್ ಸಿಕ್ಸ್ಟಿ ಸೆವೆನ್ ತಕ್ಷಣ ನಮ್ಗೆ ಇಮಿಡಿಯಟ್ಲಿ ಫೋರ್ ಮಲ್ಟಿಪಲ್ ಯಾವುದೇ ನಮಗೆ ನಿಯರೆಸ್ಟ್ ಮಲ್ಟಿಪಲ್ ಯಾವ್ದು ಗೊತ್ತಾಗ್ತಾ ಇಲ್ಲ ಅನ್ನೋದಾದ್ರೆ ಯು ಕ್ಯಾನ್ ಗೋ ಫಾರ್ ಡಿವೈಡೆಡ್ ಬೈ ಫೋರ್ ಮಾಡ್ಕೊಳ್ಳಿ So divide by four and markone. Four ones are four here. Okay, you can just go for rough work also. So here we have two remainder. We have seven. So I should say it is a four. How many is that now for the? can you help me? Yeah, definitely I should say it is six. Continue. Yeah, for the continue. So I should say it is a, yeah, continue. Yeah. So we have sixteen, fourza. Nodi. Division algorithm rule apply Sixty-seven can be taken as ಸಿಕ್ಸ್ಟಿ ಸೆವೆನ್ ನ ಹೇಗೆ ಬರೀಬಹುದು ಅಂತಂದ್ರೆ ಡಿವಿಷನ್ ಅಲ್ಗೌರಿತ ಪ್ರಕಾರ ಇಟ್ ಕ್ಯಾನ್ ಟಿಕೆಟ್ ಸಿಕ್ಸ್ಟೀನ್ ಇಂಟು ಫೋರ್ ಸಿಕ್ಸ್ಟೀನ್ ಇಂಟು ಫೋರ್ ಪ್ಲಸ್ ತ್ರೀ ಸೊ ದಿಸ್ ರಿಸಲ್ಟ್ ಐ ವಾಂಟ್ ಹಿಯರ್ ಸೊ ಮಲ್ಟಿಪಲ್ ಆಫ್ ಫೋರ್ ಬರಬೇಕು ಪ್ಲಸ್ ರಿಮೈಂಡರ್ ರಿಮೈಂಡರ್ ಯಾವುದೇ ಕಾರಣಕ್ಕೂ ಈ ನಂಬರ್ ಕಿಂತ ಚಿಕ್ಕದಾಗಿರುತ್ತಲ್ಲ ಅದು ಬಿಕಾಸ್ ಫೋರ್ ಮಲ್ಟಿಪಲ್ ವಿ ಆರ್ ಇನ್ ರೈಟ್ ನಾವು So, anyway, I have taken here. So, after uh, simplification, I went for i raised to 64. 64 is a multiple. Into i raised to 3. 64 plus uh, 3. Six, uh, 67. So, I have taken here 16, four, no, D, 4 whole raised to 16. So, 4 is my requirement. I have taken i raised to 4 whole raised to 16 into i cube. This result is ultimately 1 only. But i cube value, we know it very well. The answer is minus i. So, here I find minus i is the answer. Now, seventh one.

So, we are left out with i in numerator. Denominator should take it as i square. Hmm? So, i square value is minus 1. So, we are left out with minus i is the result. Minus i. So, this, then remember this result. Okay, so along with the chart which I given, you know, nodi, I value, then I square to be remembered, I cube to be remembered, I raised to 4 to be remembered as 1. Similarly, this is also badly required in our forthcoming classes or CAT purpose or wherever the numerical part uh, we will come across. So remember, 1 by I is minus I. ಓಕೆ ಇದನ್ನು ಹೀಗೂ ನೆನ್ಪಿಟ್ಕೋಬಹುದು ಇನ್ನೊಂದು ರೀತಿ ಅಂದ್ರೆ ಐ ಶುಡ್ ಸೇ ನೋಡಿ ಒನ್ ಬೈ ಆ ಕಾಲ್ ಇಟ್ ಆಸ್ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಆಫ್ ಐ ಅಂತ ವಾಟ್ ಒಡೆ ಸೈಡ್ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಆಫ್ ಐ ಅನ್ನೋದೇ ಒನ್ ಬೈ ಆಯ್ತಾನೆ ತಾನೆ ಹಾ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಆಫ್ ಐ ಈಸ್ ಮೈನಸ್ ಐ ಅಂತ ನೆನ್ಪಿಟ್ಕೊಂಡು ಒಳ್ಳೇದೇ ಸೊ ಟು ಬಿ ರಿಮೆಂಬರ್ಡ್ ಟು ಬಿ ರಿಮೆಂಬರ್ಡ್ ನೀವು ಎಷ್ಟು ಕನ್ಸೆಪ್ಟ್ ನ ಅನಲೈಸ್ ಮಾಡ್ತಿರಲ್ಲ ಇಲ್ಲಿವರೆಗೂ ಎಲ್ಲ ನುಂಬ್ರಿಕಲ್ ಪಾರ್ಟ್ ಅಲ್ಲಿ ಎವ್ರಿ ವನ್ ವಾಸ್ ಎಂಜಾಯಿಂಗ್ ಸಿಂಪ್ಲಿಫಾ ಅಂತ ಕೊಡ್ತಾ ಇದೆ ಕಾನ್ಸೋಹೇಡ್ ಅಂತ ಕೊಡ್ತಾ ಇದೆ ಮೋಡಲ್ಸ್ ಅಂತ ಕೊಡ್ತಾ ಇದೆ ನೋಡಿ ಐ ಒಳಗೆ ಏನಾದಿಲ್ಲ ಈ ಐ ಸಂಬಂಧಪಟ್ಟಾಗಿ ನುಂಬ್ರಿಕಲ್ ಸಂಸ್ ದೇ ಆರ್ ಕ್ವೈಟ್ ಟ್ರಿಕಿ ದೇ ಆರ್ ಕ್ವೈಟ್ ಟ್ರಿಕಿ ಸೊ ಯಟ್ ರಿಮೆಂಬರ್ ಆಲ್ ದಿಸ್ ಪಾಯಿಂಟ್ಸ್ ಇಯರ್ ರಿಮೆಂಬರ್ ದೀಸ್ ಒನ್ಸ್ ಓಕೆ ಸೊ ಎಲ್ಲ ನೆನಪಿಟ್ಟುಕೊಂಡ್ರೆ ಮಾತ್ರ ಇದು ಏನು ಆಲ್ ದಾಲ್ಯೂಸ್ ಇಫ್ ಕ್ಯಾನ್ ರಿಮೆಂಬರ್ ದೆನ್ ದಿಸ್ ಕಾಂಪ್ಲೆಕ್ಸ್ ನಂಬರ್ ಆರ್ ರಿಲೇಟೆಡ್ ಕ್ವಶನ್ಸ್ ರಿಲೇಟೆಡ್ ಟು ಐ ವಿಲ್ ಬಿ ಈಸಿ ಫಾರ್ ಯು ಇಲ್ಲ ಅಂತಂದ್ರೆ ಈ ಎಲ್ಲಾರ ವ್ಯಾಲ್ಯೂಸ್ ಸರಿಯಾಗಿ ನೆನ್ಪಿಟ್ಕೊಳ್ಳಿಲ್ಲ ಅಂತಂದ್ರೆ ನೋಡಿ ಮುಂದೇನಾಗುತ್ತೆ ಹಾ ಸೊ ರಿಮೆಂಬರ್ ದೀಸ್ ವ್ಯಾಲ್ಯೂಸ್ ರಿಮೆಂಬರ್ ದೀಸ್ ವ್ಯಾಲ್ಯೂಸ್ ರಿಮೆಂಬರ್ ದೀಸ್ ವ್ಯಾಲ್ಯೂಸ್ ಯಾವ ವ್ಯಾಲ್ಯೂ ಐ ಐ ಸ್ಕ್ವೇರ್ ಐ ಕ್ಯೂಬ್ ಐ ರೆಸ್ಟ್ ಫೋರ್ ಡೆಫಿನೆಟ್ಲಿ ಒನ್ ಬೈ ಐ ಆರ್ ಇವನ್ ಕೇನ್ ಕಾಲ್ ಟ್ಯಾಸ್ ಮಲ್ಟಿಪ್ಲಿಕೇಟ್ ಇನ್ವರ್ಸ್ ಆಫ್ ಐ ಈಸ್ ಮೈನಸ್ ಐ ಸೊ ರಿಮೆಂಬರ್ ದಿಸ್ ವ್ಯಾಲ್ಯೂ ನಾಟ್ ಸೋ ಡಿಫಿಕಲ್ಟ್ ಯಾಕಂದ್ರೆ ಲಿಸ್ಟ್ ಔಟ್ ಮಾಡಿ ಎಲ್ಲಾ ವ್ಯಾಲ್ಯೂಸ್ ನ ಯಾವ್ ನೆನ್ಪಿಟ್ಕೋಬೇಕು ಮಿನಿಮಮ್ ನೆನ್ಪಿಟ್ಕೋಬೇಕಾಗಿದ್ರೆ ಕೊಡ್ತಾನೆ ಇದೆ ನಿಮ್ಗೆ ಸೊ ನೆನ್ಪಿಟ್ಕೋತಾ ಇಟ್ಕೋತಾ ನೀವು ಮುಂದೆ ಬರೋ ಸಂಸಲ್ಲಿ ಈ ಸಿಚುವೇಶನ್ ನೋಡಿದ ತಕ್ಷಣ ನೀವೇ ಹೇಳಬೇಕು ದಿಸ್ ಕಮಿ ಟೇಕನ್ ಆಸ್ ಮೈನಸ್ ಐ ದಿಸ್ ಕಮಿ ಟೇಕನ್ ಆಸ್ ಒನ್ ದಿಸ್ ಕಮಿ ಟೇಕನ್ ಆಸ್ ಮೈನಸ್ ಐ ಆ ಟರ್ಮ್ ನೋಡಿದ ತಕ್ಷಣ ನಿಮ್ಮ ತಲೆ ಓಡಬೇಕಲ್ಲ ಯು ಹಾವ್ ಟು ಸ್ಟಾರ್ಟ್ ಅಪ್ಲೈ ಇಟ್ ರಿಮೆಂಬರಿಂಗ್ ಇಸ್ ಒನ್ ಆಸ್ಪೆಕ್ಟ್ ಬಟ್ ವೆನ್ ಸಿಚುವೇಶನ್ ಅರೈಸಸ್ ಯು ಹ್ಯಾ ಯು ಶುಡ್ ಬಿ ಕೇಪಬಲ್ ಆಫ್ ಅಪ್ಲೈಯಿಂಗ್ ಇಟ್ ಇನ್ ಅ ಪ್ರಾಪರ್ ವೇ

ಓಕೆ ಒನ್ ಬೈ ಐ ಇಸ್ ಮೈನಸ್ ಆಯ್ ಮೈನಸ್ ಆಫ್ ಮೈನಸ್ ಪ್ಲಸ್ ಆಯ್ ಅಂತ ಕೂಡ ಹೇಳ್ಬೋದು ನಾನು ಹ್ಮ್ ಸೊ ಎಷ್ಟು ನೀವರಿಗೆ ಇನ್ವಾಲ್ವ್ ಆಗ್ತಿರಲ್ಲ ಅಷ್ಟು ನಿಮ್ಗೆ ಆ ಕ್ವಶನ್ಸ್ ಅಥವಾ ಅಪ್ರೋಚ್ ಹೋಗೋದು ಗೊತ್ತಾಗುತ್ತೆ ಸೊ ನಾವು ಇದೆಲ್ಲಾನು ಕೂಡ ನೋಡಿ ಪಾಸಿಟಿವ್ ಎಕ್ಸ್ಪೋನೆಂಟ್ ತಗೋತಾ ಇದ್ದೆ ನಾನು ಪಾಸಿಟಿವ್ ಪವರ್ ಐ ಟ್ವೆಂಟಿ ಫೋರ್ ಟ್ವೆಂಟಿ ಫೋರ್ ಪಾಸಿಟಿವ್ ಇತ್ತು ಪಾಸಿಟಿವ್ ಇತ್ತು ಪಾಸಿಟಿವ್ ಇತ್ತು ಓಕೆ ಪಾಸಿಟಿವ್ ಟರ್ಮ್ಸ್ ಆರ್ ಟೇಕನ್ ಹಿಯರ್ ಟ್ವೆಂಟಿ ಹಂಡ್ರೆಡ್ ಸಿಕ್ಸ್ಟಿ ಸೆವೆನ್ ಪಾಸಿಟಿವ್ ತಗೊಂಡಿದ್ದೀನಿ ಇಲ್ಲಿ ನಿಮಗೆ ನಾವು ಬೇಕೇನು ಆರ್ ಎಸ್ ಟು ಇಲ್ಲೇನು ಸೆವೆಂಟಿ ಟೂ ಹಾಕ್ಬೋದು ಯು ಕ್ಯಾನ್ ಇವನ್ ಸಾಲ್ವ್ ಐರ್ ಎಸ್ ಟು ಸೆವೆಂಟಿ ಟು ಸಾಲ್ವ್ ಮಾಡ್ರಿ ಐ ಥಿಂಕ್ ಐ ಶುಡ್ ಗಿವ್ ಯು ಹೋಮ್ ವರ್ಕ್ ಹಿಯರ್ ಯಾ ಸೊ ನಿಮ್ಗೆ ಸಾಲ್ವ್ ಮಾಡಿ ಪ್ರಾಕ್ಟೀಸ್ ಮಾಡಿ ಐ ಎಸ್ ಟು ಸೆವೆಂಟಿ ಟೂ ಮಾಡ್ಕೊಡ್ರಿ ಆರ್ ಎಸ್ ಟು ಏನ್ ಸಿಕ್ಸ್ಟಿ ಫೈವ್ ಅಂತ ಮಾಡ್ಕೊಡಿ ಓಕೆ ಸೊ ದೀಸ್ ಆಲ್ ವ್ಯಾಲ್ಯೂಸ್ ಯು ಕ್ಯಾನ್ ಸಾಲ್ವ್ ಇಟ್ ಇನ್ ಯೋರ್ ನೋಟ್ಸ್ ಓಕೆ ಆರ್ ಎಸ್ ಟು ಏನಂತ ಮಾಡ್ತೀರಪ್ಪ ಮಾಡ್ಕೊಳ್ಳಿ ಆರ್ ಎಸ್ ಟು ಫೋರ್ಟಿ ನೈನ್ ಅಂತ ಮಾಡ್ಕೊಳ್ಳಿ ಸೊ ಮೆ ಆಲ್ ದ ಪಾಸಿಟಿವ್ ಎಕ್ಸ್ಪೋನೆಂಟ್ಸ್ ಯು ಕ್ಯಾನ್ ವೆರಿ ವೆಲ್ ಫಾರ್ ಪ್ರಾಕ್ಟೀಸ್ ಪರ್ಪಸ್ ಯು ಕ್ಯಾನ್ ಥಿಂಕ್ ಅಬೌಟ್ ಇಟ್ ಸುಮ್ಮನೆ ಡಿವೈಡ್ ಬೈ ಫೋರ್ ಮಾಡ್ಕೊಳ್ಳಿ ಏನ್ ರಿಮೈಂಡರ್ ಬರುತ್ತೆ ನೋಡ್ಕೊಳ್ಳಿ ಆ ರಿಮೈಂಡರ್ ಥ್ರೀ ಇದೆಯಾ ಆ ರಿಮೈಂಡರ್ ಟೂ ಇದೆಯಾ ಆ ರಿಮೈಂಡರ್ ಒನ್ ಇದೆಯಾ ಅದ್ರ ಪ್ರಕಾರ ಆನ್ಸರ್ ಶ್ರಿಂಕ್ ಆಗ್ತಾ ಹೋಗುತ್ತೆ ಅ ವೆರಿ ಸಿಂಪಲ್ ಕನ್ಸೆಪ್ಟ್ ಓಕೆ ಸೊ ನೆಕ್ಸ್ಟ್ ಆರ್ಟಿಕಲ್ ಏನ್ ನೆಗೆಟಿವ್ ಎಕ್ಸ್ಪೋನೆಟ್ ಬರೋಣ ಹಾಗಿದ್ರೆ ನೆಗೆಟಿವ್ ಪವರ್ ಇದೆ ನೋಡಿ ಮೈನಸ್ ಥರ್ಟಿ ಫೈವ್ ಅಂತ ಇದೆ ನೋಡಿ ಅವಾಗೇನ್ ಮಾಡಬೇಕು ಅಂತಂದ್ರೆ ನೆಗೆಟಿವ್ ಎಕ್ಸ್ಪೋನೆಂಟ್ ನ ಪಾಸಿಟಿವ್ ಎಕ್ಸ್ಪೋನೆಂಟ್ ಕನ್ವರ್ಟ್ ಮಾಡಿ ಒನ್ ಅಪೋ ನೋಡಿ ಇದು ಲಾಸ್ ಆಫ್ ಎಕ್ಸ್ಪೋನೆಂಟ್ಸ್ ತಾನೇ ರೂಲ್ ಇದು ಈ ನೆಗೆಟಿವ್ ಪವರ್ ಅನ್ನ ನೆಗೆಟಿವ್ ಎಕ್ಸ್ಪೋನೆಂಟ್ ಅನ್ನ ನುಮರೇಟರ್ ತಳಗಡೆ ಡಿನಾಮಿನೇಟರ್ ಜಂಪ್ ಮಾಡಿಬಿಟ್ರೆ ಏನಾಗುತ್ತೆ ಒನ್ ಅಪ್ ಆನ್ ಆರ್ ಟು ಥರ್ಟಿ ಫೈವ್ ಆಗುತ್ತೆ ಸೊ ಒನ್ ಸ್ವೀಕ್ ಐತೆ ಪಾಸಿಟಿವ್ ಎಕ್ಸ್ಪೋನೆಂಟ್ ಮತ್ತೆ ಅದರ ರೂಲೇ ಶುರು ಆಗುತ್ತೆ ಥರ್ಟಿ ಫೈ ಅಂತಂದ್ರೆ ಯಾವ ನಂಬರ್ ನೆನಪಾಗುತ್ತೆ ನಿಮಗೆ ನಾಲ್ಕರ ಮಲ್ಟಿಪಲ್ಸ್ ಒಳಗೆ ಹೇಳಿಕತ್ತೆ ನಾನು ದ ಮಲ್ಟಿಪಲ್ಸ್ ಆಫ್ ಫೋರ್ ದ ನಿಯರೆಸ್ಟ್ ಮಲ್ಟಿಪಲ್ ವಿಚ್ ಇಸ್ ಲೆಸ್ ದನ್ ಥರ್ಟಿ ಫೈವ್ ಥರ್ಟಿ ಟು ಸೊ ಯು ಕ್ಯಾನ್ ಗೋ ಫಾರ್ ಫೋರ್ ಎಸ್ ಟು ಥರ್ಟಿ ಟು ಇಂಟು ಏನಾಗುತ್ತೆ ಐ ಕ್ಯೂಬ್ ಸೊ ಹಿಯರ್ ಥರ್ಟಿ ಟೂ ಕ್ಯಾನ್ ಬಿ ಟೇಕನ್ ಆಸ್ ಅದನ್ನು ಅಲ್ಲಿಗೆ ಬಿಟ್ಟು ನಡೀತದೆ ಒನ್ ಆಗ್ಬಿಡುತ್ತು ಅಂತ ಕೂಡ ಅಡ್ಡಿ ಇಲ್ಲ ಬಟ್ ಸ್ಟಿಲ್ ಐ ಟೇಕನ್ ಹಿಯರ್ ಜಸ್ಟ್ ಟು ಕನ್ವಿನ್ಸ್ ಯು ಫೋರ್ ಏಟ್ಸ್ ಆರ್ ಥರ್ಟಿ ಟು ಇನ್ ಟು ಐ ಕ್ಯೂಬ್ ಸೊ ದಿಸ್ ರಿಸಲ್ಟ್ ಈಸ್ ಒನ್ ವಿಚ್ ಐ ಟೇಕನ್ ಇಟ್ ಔಟ್ ಸೊ ಇಲ್ಲಿ ರೀಸನ್ ಕೊಡಬಹುದು ನೀವು ಇಲ್ಲಿ ಬಿಕಾಸ್ ಐ ರೇಸ್ ಟು ಫೋರ್ ಕೆ ದ ರಿಸಲ್ಟ್ ಇಸ್ ಒನ್ ಬಟ್ ಉಳಿಯೋದೇನು ಉಳಿತು ಐ ಕ್ಯೂಬ್ ಐ ಕ್ಯೂಬ್ ಅಂತ ಬರೋದು ಅಷ್ಟು ಬಿಡೋಂಗಿಲ್ಲ ವಾಟ್ಸ್ ಐ ಕ್ಯೂಬ್ ಯು ನೋ ಇಟ್ ವೆರಿ ವೆಲ್ ಐ ಕ್ಯೂಬ್ ಈಸ್ ಮೈನಸ್ ಐ ಕರೆಕ್ಟ್ ಫೈನ್ ಸೊ ಇಲ್ಲಿಗೆ ಬಿಡೋಂಗಿಲ್ಲ ಯಾಕೆ ಯಾಕೆ ಹೇಳಿ ಡಿನಾಮಿನೇಟರ್ ಐ ಕಾಣಬಾರದು ಅಂತ ಹೇಳಿದಿಲ್ಲ ನಿಮಗೆ ಇವೆರಡು ಡಿವೈಡ್ ಆಗಬೇಕಲ್ಲ ಸೊ ಡಿವೈಡ್ ಆಗಬೇಕು ಅಂದ್ರೆ ಮೈನಸ್ ನ ಮೇಲೆಟ್ಕೊಳ್ಳಿ ಒನ್ ಬೈ ಐ ಏನಾಯ್ತು ಬಿಕಾಸ್ ವಿ ನೋ ಒನ್ ಬೈ ಐ ರಿಸಲ್ಟ್ ಈಸ್ ವಾಟ್ ಮೈನಸ್ ಐ ಸೊ ದೇರ್ ಫೋರ್ ಮೈನಸ್ ಆಫ್ ಮೈನಸ್ ಐ ದ ರಿಸಲ್ಟ್ ಈಸ್ ಪಾಸಿಟಿವ್ ಐ ಸೊ ಮಿನಿಮಮ್ ಇ ವ್ಯಾಲ್ಯೂ ಗೊತ್ತಿರಬೇಕು ಮಿನಿಮಮ್ ಇ ವ್ಯಾಲ್ಯೂ ಗೊತ್ತಿರಬೇಕು ಸಿಂಪ್ಲಿಫಿಕೇಶನ್ ಬಿಡೋಂಗಿಲ್ಲ ಲಾಸ್ಟ್ ಮಟ್ಟು ಅಗ್ದಿ ಕಾನ್ಫಿಡೆಂಟ್ ಆಗಿ ಸಾಲ್ವ್ ಮಾಡ್ತಾ ಬರಬೇಕು ನಾಟ್ ಸೋ ಡಿಫಿಕಲ್ಟ್ ಇನ್ನೊಂದು ಪಾಸಿಬಿಲಿಟಿ ಇದೆ ನೆಗೆಟಿವ್ ಎಕ್ಸ್ಪೋನೆಂಟ್ ಅನ್ನ ಪಾಸಿಟಿವ್ ಎಕ್ಸ್ಪೋನೆಂಟ್ ತಗೊಳ್ಳಿಲ್ಲ ಅಂದ್ರೆ ದಿಸ್ ಎ ಬೆಸ್ಟ್ ಆಪ್ಷನ್ ನಾರ್ಮಲಿ ಮಕ್ಕಳು ಮಾಡೋದು ಇದನ್ನೇ ಬೆಸ್ಟ್ ಆಪ್ಷನ್ ತಗೋತಾರೆ ಪಾಸಿಟಿವ್ ಎಕ್ಸ್ಪೋನೆಟ್ ಕನ್ವರ್ಟ್ ಮಾಡೋದು ಮಲ್ಟಿಪಲ್ಸ್ ಆಫ್ ಫೋರ್ ತಗೊಳ್ಳೋದು ಇಸ್ ಅ ಬೆಸ್ಟ್ ಆಪ್ಷನ್ ವಾಟ್ ನಾರ್ಮಲಿ ಸೀನಿಯರ್ ಸ್ಟೂಡೆಂಟ್ ಸಾಲ್ವಿಂಗ್ ಇಟ್ ಬಟ್ ಯು ಕ್ಯಾನ್ ಗೋ ಫಾರ್ ನೋಡಿ ಮೈನಸ್ ಥರ್ಟಿ ಸಿಕ್ಸ್ ಇಂಟು ಆರ್ ಎಸ್ ಟು ಒನ್ ಬರ್ಕೋಬೋದಲ್ಲ ಮಲ್ಟಿಪಲ್ ಆಫ್ ಫೋರ್ ಅಂತ ಅನ್ನೋ ಬೇಕಾದ್ರೆ ಯು ಕ್ಯಾನ್ ಈವನ್ ಥಿಂಕ್ ಅಬೌಟ್ ಥರ್ಟಿ ಸಿಕ್ಸ್ ಸೊ ಐ ಕ್ಯಾನ್ ಟೇಕ್ ಇಟ್ ಆಸ್ ಮೈನಸ್ ಥರ್ಟಿ ಸಿಕ್ಸ್ ಬಟ್ ಬ್ಯಾಲೆನ್ಸ್ ಇಟ್ ಐ ಐ ವುಡ್ ಲೈಕ್ ಟು ಹ್ಯಾವ್ ಮೈನಸ್ ಥರ್ಟಿ ಫೈವ್ ಸೊ ಪ್ಲಸ್ ಒನ್ ಸೊ ಆರ್ ಎಸ್ ಟು ಮೈನಸ್ ಥರ್ಟಿ ಸಿಕ್ಸ್ ಅಂದಾಗ ನೀವು ಮೈನಸ್ ಥರ್ಟಿ ಸಿಕ್ಸ್ ಕೂಡ ಫೋರ್ ಇಂಟು ಮೈನಸ್ ಅಂತ ತಗೋಬಹುದು ಯಾಕೆ ನೋಟ್ ಏನು ಕೊಡ್ಲಿಕ್ಕೆ ನೋಡಿ ಆರ್ ಎಸ್ ಟು ಫೋರ್ ಕೆ ಅನ್ನು ಬೇಕಾದ್ರೆ ಕೆ ಕ್ಯಾನ್ ಬಿ ಎನಿ ಇಂಟೀಜರ್ ಪಾಸಿಟಿವ್ನು ಆಗ್ಬಹುದು ನೆಗೆಟಿವ್ನು ಆಗ್ಬಹುದಲ್ಲ ಇಟ್ ಈಸ್ ಇಂಟೀಜರ್ ಇಂಟೀಜರ್ ಅಂತಂದ್ರೆ ಪ್ಲಸ್ ಹೌದು ಮೈನಸ್ ಹೌದು ಝೀರೋನು ಹೌದು ಸೊ ಹಾಗಿದ್ರೆ ಇಂಟಿಜರ್ ಇರೋದ್ರಿಂದ ಇಲ್ಲಿ ಮೈನಸ್ ತಗೊಂಡ್ರೆ ಮೈನಸ್ ಥರ್ಟಿ ಫೈವ್ ಕ್ಯಾನ್ ಆಲ್ಸೋ ಬಿ ಅಂದ್ರೆ ನೀವು ಯಾವ ರೀತಿ ಯೋಚನೆ ಮಾಡ್ತಿರೋದ್ರ ಮೇಲೆ ಹೋಗುತ್ತೆ ದ ಲೆವೆಲ್ ಆಫ್ ಇವರ್ಸ್ ಇಟ್ ಡಿಪೆಂಡ್ಸ್ ಅಪೋನ್ ಟೇಕಿಂಗ್ ಟರ್ಮ್ಸ್ ಆಲ್ಸೋ ಹಿಯರ್ ಸೊ ಐ ವಾಸ್ ಯರ್ ಮೈನಸ್ ಥರ್ಟಿ ಫೈವ್ ಕ್ಯಾನ್ ಬಿ ಟೇಕನ್ ಆಸ್ ಯು ಕ್ಯಾನ್ ಅಪ್ರೋಚ್ ಇಟ್ ಫಾರ್ ಮೈನಸ್ ಥರ್ಟಿ ಸಿಕ್ಸ್ ಇಂಟು ಒನ್ ಐ ಮೀನ್ ಇಂಟು So here we are left out with the i raised to 4 in raised to of course minus 9 into i raised to 1. So this value is automatically 1. Again, you can give the proper reason here because i raised to 4k, the result is 1. k can be any integer. Okay. So left out, I should say it is into i. So i value 1 into i the result is i. Now yaude kuda no the values chain agala. Value will retain. So it depends how you want to approach.

ಬಟ್ ಸ್ಟೆಪ್ಸ್ ಕೂಡ ಅಷ್ಟೇ ಕೌಂಟ್ ಆಗುತ್ತೆ ಮತ್ತೆ ಈಗ ಹೇಳಿಕತ್ತೆ ನೋಡಿ ಸೊ ಇಲ್ಲಿ ನೆಗೆಟಿವ್ ಒನ್ ಸ್ಟೂಡೆಂಟ್ ಏನ್ ಮಾಡ್ತಾರೆ ನಾರ್ಮಲಿ ನಾನ್ ನನ್ ಒಬ್ಸರ್ವೇಷನ್ ಸೊ ಪಾಸ್ಟ್ ಸೊ ಮನಿ ಇಯರ್ಸ್ ವೆನ್ ಐ ಬಿ ಟೀಚಿಂಗ್ ದಿಸ್ ಟಾಪಿಕ್ ಅಂಡ್ ಮೆನಿ ಆಫ್ ದೆಮ್ ದ ಅಪ್ರೋಚ್ ಯಾವ ರೀತಿ ಅಪ್ರೋಚ್ ಮಾಡ್ತಾರೆ ಅದು ಅದಕ್ಕೆಲ್ಲಾ ಪಾಸಿಬಿಲಿಟಿನೂ ಸ್ವಲ್ಪ ಯೋಚನೆ ಮಾಡಿ ಮಾಡಿ ನಿಮ್ಮ ಪಾಯಿಂಟ್ ಆಫ್ ವ್ಯೂ ಬರಿತಾ ಇದ್ದೀನಿ ಇಲ್ಲ ಸೊ ಮ್ಯಾಕ್ಸಿಮ್ ಸ್ಟೂಡೆಂಟ್ಸ್ ಗೋ ಫಾರ್ ದ ಪಾಸಿಟಿವ್ ಎಕ್ಸ್ಪೋನ್ ಓನ್ಲಿ ಸೊ ದೇ ವಿಲ್ ಟಿಕೆಟ್ ಆಸ್ ಒನ್ ಅಪೋನ್ ಆರ್ ಎಸ್ ಟ್ವೆಂಟಿ ಫೈವ್ ತಗೋತಾರೆ ಟ್ವೆಂಟಿ ಫೈವ್ ಅಂತ ತಕ್ಷಣ ಟ್ವೆಂಟಿ ಫೋರ್ ನೆನ್ಪಾಗುತ್ತೆ ಅವರಿಗೆ ಸೊ ಟಿಕೆಟ್ ಆಸ್ ಐ ರೆಸ್ಟ್ ಟ್ವೆಂಟಿ ಫೋರ್ ಇನ್ ಟು ಆ ಆಗುತ್ತೆ 24 can be taken as uh, you start uh, 24 na mathista step be can just write i s 24 because i s 24 is equal to 1. So we have 1 by i. 1 by i answer is in 1 by i answer oh, uh, minus i. This result will be remembered, or uh, my, i i s to minus 25 can also be taken as i is to minus 24 as it is into i s to minus 1. So minus 24 is a multiple Bit between ನೀವು ಬೇಕಂದ್ರೆ ಸ್ಟೆಪ್ ಬರಬಹುದಿಲ್ಲ ಇಟ್ಸ್ ವೆಲ್ ಅಂಡ್ ಗುಡ್ ಇಫ್ ವಿಲ್ ರೈಟ್ ಸ್ಟೆಪ್ ಸೊ ಉಳಿಯೋದು ಐ ಟು ಮೈನಸ್ ಒನ್ ವಿಚ್ ಇಸ್ ನಥಿಂಗ್ ಬಟ್ ಬೇಟರ್ ಒನ್ ಬೈ ಐ ಒನ್ ಬೈ ಐ ಸ್ಟೆಟ್ ರೈಟ್ ದ ಆನ್ಸರ್ ಮೈನಸ್ ಐ ಕ್ಯಾನ್ ಬಿ ದ ಆನ್ಸರ್ ಸ್ಟಿಲ್ ಇಫ್ ಯು ವಾಂಟ್ ಟು ಗೋ ನೋ ಮೇಡಮ್ ಮೈನಸ್ ಟ್ವೆಂಟಿ ಫೋರ್ ಆಯ್ತು ಮೈನಸ್ ಟ್ವೆಂಟಿ ಏಟ್ ಆಲ್ಸೋ ಐ ಕ್ಯಾನ್ ಥಿಂಕ್ ಅಬೌಟ್ ಇಟ್ ಅಂತಂದಾಗ ಕ್ಯಾನ್ ಯು ಒನ್ ಥಿಕ್ ಅಬೌಟ್ ಆ ರೆಸ್ ಟು ಮೈನಸ್ ಟ್ವೆಂಟಿ ಏಟ್ ಏನು ಬ್ಯಾಲೆನ್ಸ್ ಮಾಡಬೇಕಲ್ಲ ಮೈನಸ್ ಟ್ವೆಂಟಿ ಫೈಗೆ ಟು ತ್ರೀ ಮೈನಸ್ ಟ್ವೆಂಟಿ ಪ್ಲಸ್ ತ್ರೀ ಸೊ ಇದನ್ನ ಬಹಳ ರೇರ್ ಮಾಡ್ತಾರೆ ಜನ ಫ್ಯೂ ಸ್ಟೂಡೆಂಟ್ಸ್ ಆದ ಹುಲ್ ಥಿಂಕ್ ಅಬೌಟ್ ಮೈನಸ್ ಟ್ವೆಂಟಿ ಏಟ್ ಆಲ್ಸೋ ಸೊ ಇದನ್ನ ಕಾಮನ್ ಆಗಿ ಈ ಸ್ಟೆಪ್ ಮಾಡ್ತಾರೆ ಕಾಮನ್ ಆಗಿ ಈ ಸ್ಟೆಪ್ ಆರ್ ಆಪ್ಷನ್ ಕೊಟ್ಟೆ ನೋಡ್ರಿ ಮತ್ತೆ ಎಲ್ಲ ಮಾಡಬೇಕಂತೇನಿಲ್ಲ ಈ ಹೀಗೆ ಮಾಡಿರೋ ಕೂಡ ಕರೆಕ್ಟ್ ಹೀಗೆ ಮಾಡಿದ್ರು ಕೂಡ ಕರೆಕ್ಟ್ ನಿಮ್ಮ ಅಪ್ರೋಚ್ ಹೇಗಿದೆ ನಿಮ್ಮ ತಲೆ ಹೇಗೆ ಓಡಬಹುದು ಅನ್ನೋ ಪ್ರಕಾರ ನಾನು ಮೂರ್ ಮೂರ್ ಪಾಸಿಬಿಲಿಟಿ ಆನ್ಸರ್ ಕೊಡ್ತಾ ಇದ್ದೇನೆ ಒಂದ್ ಆನ್ಸರ್ ನಿಮ್ ನೋಟ್ಸ್ ಇದ್ರೆ ಆಯ್ತು ಅದನ್ನ ಸರಿಯಾಗಿ ಫಾಲೋ ಅಪ್ ಮಾಡಿದ್ರೆ ಆಯ್ತು ಸೊ ದಿಸ್ ಈಸ್ ಒನ್ ಮೋ ಪಾಸಿಬಿಲಿಟಿ ಮೈನಸ್ ಟ್ವೆಂಟಿ ಏಟ್ ಅಂಡ್ ದಿಸ್ ಟು ಬಿ ಟೇಕನ್ ಫಾರ್ ಒನ್ ಉಳಿಯೋದು ಐ ಕ್ಯೂಬ್

ಸೊ ಇನ್ನೂ ಬೇಕಂದ್ರೆ ಬೇಕಾದ್ರೆ ನೀವೇ ನಿಮ್ದೇ ಒಂದು ಎಕ್ಸಾಂಪಲ್ಸ್ ತಗೋಬೋದಲ್ಲ ಆರ್ ಎಸ್ ಟು ಮೈನಸ್ ಥರ್ಟಿ ಆರ್ ಎಸ್ ಟು ಮೈನಸ್ ಥರ್ಟಿ ಫೈ ಆರ್ ಎಸ್ ಟು ಫೋರ್ಟಿ ನೈನ್ ಫೋರ್ಟಿ ಟು ನೀವೇ ಸಾಕಷ್ಟು ಎಕ್ಸಾಂಪಲ್ಸ್ ನ ತಗೊಂಡು ನೀವ್ ಎಷ್ಟರ ಮೇಲೆ ಥಿಂಕ್ ಮಾಡ್ತಾ ಹೋಗ್ತಿರ್ಲಿಲ್ಲ ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತಿರ್ಲಿಲ್ಲ ಡೆಫಿನೆಟ್ಲಿ ಯೋರ್ ಸ್ಪೀಡ್ ವಿಲ್ ಇನ್ಕ್ರೀಸ್ ಸೊ ಸೀಟಿ ಒಳಗೆ ಬೇಕಾಗಿದೆ ಏನು ಅಂತಂದ್ರೆ ಸ್ಪೀಡ್ ಹ್ಯಾಸ್ ಟು ಬಿ ಇನ್ಕ್ರೀಸ್ಡ್ ಓಕೆ ಅನಲೈಸಿಂಗ್ ಪಾರ್ಟ್ ಇಸ್ ವೆರಿ ಇಂಪಾರ್ಟೆಂಟ್ ಹಿಯರ್ ಸೊ ಹಾಗಾಗಿ ಐ ಈ ಸಂಬಂಧಪಟ್ಟ ಕ್ವಶನ್ಸ್ ನ ಈ ಮುಂಚೆ ವಿಡಿಯೋ ಮಾಡಿಸ್ತಾ ಇರಲಿಲ್ಲ ಬಿಕಾಸ್ ರೀಸನ್ ಈಸ್ ದಿಸ್ ಓನ್ಲಿ ಎಲ್ಲೂ ಒಟ್ಟಿಗೆ ಮಾಡಿಸಿರಾಯಿತು ಅಂತ ನಾನು ಈ ಐಸ್ ರಿಲೇಟೆಡ್ ಕ್ವಶನ್ಸ್ ನ ಪೆಂಡಿಂಗ್ ಇಟ್ಟಿದ್ದೆ ನಾಲ್ ಗೋ ಫಾರ್ ಓಕೆ ಐ ಟೇಕನ್ ಹಿಯರ್ ಫ್ಯೂ ಮೋರ್ ಕ್ವಶನ್ ಸೊ ಐ ಟೇಕನ್ ಆರ್ ಎಸ್ ಟು ಮೈನಸ್ ಥರ್ಟಿ ನೈನ್ ಸ್ವಲ್ಪ ಪಾಸ್ ಕೊಟ್ಟು ನೀವೇ ಮಾಡ್ರಿ ಸೊ ಮೈನಸ್ ಥರ್ಟಿ ನೈನ್ ಯು ಕ್ಯಾನ್ ಥಿಂಕ್ ಅಬೌಟ್ ಪಾಸಿಟಿವ್ ಐ ಥಿಂಕ್ ದಿಸ್ ಇಸ್ ಎ ಬೆಟರ್ ಆಪ್ಷನ್ ಫಾರ್ ಯು ಪೀಪಲ್ ಒನ್ ಅಪಾನ್ ಆರ್ ಎಸ್ ಟು ಥರ್ಟಿ ನೈನ್ ಆರ್ ಎಸ್ ಥರ್ಟಿ ನೈನ್ ಕೆಂ ಟೇಕನ್ ಆಸ್ ಮಲ್ಟಿಪಲ್ ಯಾವ್ದು ತರ್ಟಿ ಸಿಕ್ಸ್ ಇನ್ ಟು ಆರ್ ಎಸ್ ಟು ತ್ರೀ ತರ್ಟಿ ಸಿಕ್ಸ್ ಇಸ್ ಒನ್ ಉಳಿಯೋದು ಒನ್ ಅಪೋನ್ ಐ ಕ್ಯೂಬ್ ಒನ್ ಅಪಾನ್ ಐ ಕ್ಯೂ ಕೆನ್ ಆಸ್ ಐ ಕ್ಯೂಬ್ ಇಸ್ ಮೈನಸ್ ಐ

And I, I cannot stop you. That's your approach. How you want to split this minus 39 that's totally depends upon your logic, your thinking, your uh, skill of uh, understanding the multiples. So I, I, I just can't stop you here. Okay? So, but maximum possibilities what you can think about. Allah. ನಿಮ್ಗೆಲ್ಲಾರದು ಹಿಡ್ಕೊಂಡು ನಾನು ಆಲ್ಮೋಸ್ಟ್ ಆಲ್ ಡಿವಿಷನ್ಸ್ ವಾಟ್ ವಿ ರೈಟ್ ನಾವು ಅವು ಎಲ್ಲಾ ಮಕ್ಕಳಲ್ಲಿ ಕಾಮನ್ ಆಗಿ ನೀವು ಯಾವ ರೀತಿ ಥಿಂಕ್ ಮಾಡ್ತಿರ್ಲಿಲ್ಲ ಆ ರೀತಿ ಬಹುಶಃ ನನ್ನ ಅನಲೈಸಿಂಗ್ ಪಾರ್ಟ್ ಭಾಳ ಆಗಿದೆ ಅದ್ರೊಳಗೆ ನೀವು ಯಾವ ರೀತಿ ಥಿಂಕ್ ಮಾಡ್ತೀರ ಪ್ರಕಾರ ನಾನು ಥಿಂಕ್ ಮಾಡಿ ಮಾಡಿ ಬಹುಶಃ ನಿಮ್ಗಿಂತ ಜಾಸ್ತಿ ನಾನೇ ಥಿಂಕ್ ಮಾಡಿದ್ದೇನೆ ನೀವು ನೀವ್ ಹೆಂಗ್ ಥಿಂಕ್ ಮಾಡ್ತೀರ ನಾ ಥಿಂಕ್ ಮಾಡಿದ್ದೇನೆ ಇಲ್ಲಿ ಓಕೆ ಫೈನ್ ಸೊ ಐ ಡೋಂಟ್ ಹೌ ಫಾರ್ ಯು ಏಬಲ್ ಟು ಅಂಡರ್ಸ್ಟ್ಯಾಂಡ್ ಕ್ಲಾಸ್ ರೂಮ್ ಆಗಿತ್ತು ಅಂತ ಬಹುಶಃ ಇನ್ನೂ ಈಸಿ ಆಗ್ತಿತ್ತು ಬಿಕಾಸ್ ಕ್ಲಾಸ್ ರೂಮ್ ಹೌ ಯು ಹಾವ್ ಗಿವನ್ ಮೀ ದ ಮಾನಸ್ ತರ್ಟಿ ನೈನ್ ಹೀಗೆ ಸ್ಪ್ಲಿಟ್ ಮಾಡಬೇಕು ಅಂತ ಹೇಳ್ತಿದ್ದಿಲ್ಲ ಒಂದೇ ಆಪ್ಷನ್ ಅಲ್ಲಿ ನಾನು ಆನ್ಸರ್ ಮಾಡ್ಲಿಕ್ಕೆ ಆಗ್ತಿತ್ತು ಬಟ್ ಇಲ್ಲಿ ಎಲ್ಲ ಮಕ್ಳು ಇರೋದ್ರಿಂದ ಅಂಡ್ ಇವನ್ ಐ ಕೆನ್ ನಾಟ್ ಇಂಟ್ರಾಕ್ಟ್ ವಿತ್ ಯು ಪೀಪಲ್ ಹಿಯರ್ ದಟ್ಸ್ ವೈ ದ ಮ್ಯಾಕ್ಸಿಮಮ್ ಪಾಸಿಬಿಲಿಟೀಸ್ ವಾಟ್ ಯು ಕ್ಯಾನ್ ಥಿಂಕ್ ಅಕಾರ್ಡಿಂಗ್ ಐ ಟ್ರೈಡ್ ಇಟ್ ಹಿಯೋರ್ ಸೊ ಫೈನಲ್ ಆನ್ಸರ್ ಮಾತ್ರ ಯಾವುದೇ ಕಾರಣಕ್ಕೂ ಚೇಂಜ್ ಆಗಲ್ಲ ನೀವು ಚೇಂಜ್ ಮಾಡಿದ್ರೆ ಆಗ್ಬೇಕಷ್ಟೇ ನೀವೇನ ಗಡ್ಬಡ ಮಾಡ್ಕೊಂಡು ಚೇಂಜ್ ಮಾಡಿದ್ರೆ ಆಗುತ್ತೆ ಅದು ಅದರ್ವೈಸ್ ಈಗ ಪ್ರಶ್ನೆಗೆ ಹೆಂಗ ನೀವು ಮಾಡಿದ್ರೆ ಎಂತ ಟಿಪ್ಪಲ್ ಹಾಕಿದ್ರು ಕೂಡ ಆನ್ಸರ್ ಮಾತ್ರ ಪಕ್ಕ ಆಯ್ನೆ ಬರುತ್ತೆ ನೋಡಿ ಐ ಗಿವನ್ ಆಲ್ ದ ಪಾಸಿಬಿಲಿಟೀಸ್ ಹಿಯೋ ಮನಸ್ಪಿ ಇಂಟು ಪ್ಲಸ್ ಆರ್ ಟೆಕ್ ಮಲ್ಟಿಪಲ್ ಆಫ್ ಫೋರ್ ತಗೊಳ್ಳೋದು ಮಾತ್ರ ಬಿಡಬೇಡ್ರಿ ಮತ್ತೆ ಮಲ್ಟಿಪಲ್ ಆಫ್ ಫೋರ್ ತಗೊಳ್ದೆ ಗುದ್ದಾಡಿದ್ ಸಾಧ್ಯ ಇಲ್ಲ ಅದು ದಟ್ ಯೂಟ್ ರಿಮೆಂಬರ್ ಸೊ ಅಲ್ಟಿಮೇಟ್ ಆನ್ಸರ್ ಇಸ್ ಐ ಓನ್ಲಿ ಸೊ ಓಕೆ ಫೈನ್ ನೆಕ್ಸ್ಟ್ ಕ್ವಶ್ ಈ ರೀತಿ ಕೂಡ ಕ್ವಶನ್ ಕೊಡಬಹುದು ನೋಡಿ ಆರ್ ಎಸ್ ಟು ನೈನ್ ಪ್ಲಸ್ ಆರ್ ಎಸ್ ಟು ನೈನ್ಟೀನ್ ಅಂದ್ರೆ ಟರ್ಮ್ಸ್ ಒಟ್ಟಿಗೆ ಕೊಡಬಹುದು ಸೊ ಆರ್ ಎಸ್ ಟು ನೈನ್ ಪ್ಲಸ್ ಆರ್ ಎಸ್ ಟು ನೈನ್ಟೀನ್ ಪ್ರಶ್ನೆಯನ್ನ ಹೇಗೆ ಮಾಡಬೇಕು ಅಂದ್ರೆ ಸಪ್ರೇಟ್ ತಗೊಂಡು ಕೂಡ ಮಾಡಬಹುದು ಈ ರೀತಿಯಾಗಿ ನಾರ್ಮಲಿ ಸ್ಟೂಡೆಂಟ್ ಸಾಲ್ವಿಂಗ್ ಇನ್ ದಿಸ್ ವೇ ಆರ್ ಎಸ್ ಟು ನೈನ್ ಸಪ್ರೇಟ್ ತಗೊಂಡ್ಬಿಡಿ ಆಸ್ ಮಲ್ಟಿಪಲ್ ಆಫ್ ಫೋರ್ ಐಎಸ್ ಟು ಏಟ್ ಮಲ್ಟಿಪಲ್ ಆಫ್ ಏಟ್ ಇಂಟು ಇಸ್ ಐಸ್ಟೀನ್ ಒಳಗಡೆ ಮಲ್ಟಿಪಲ್ ಹದಿನಾರು ಇಲ್ಲ ಇಪ್ಪತ್ತು ಇಪ್ಪತ್ತು ತಗೊಂಡ್ರೆ ಮೈನಸ್ ಆಗುತ್ತೆ ಹದಿನಾರು ತಗೊಂಡ್ರೆ ಪ್ಲಸ್ ಆಗುತ್ತೆ ಸೊ ಐ ಶುಡ್ ಸೊ ಐಎಸ್ಟೀನ್ ಪ್ಲಸ್ ತ್ರೀ ಅಂತ ನೀವು ಬರ್ಕೋಬಹುದಲ್ಲೇ ಉಳಿಯೋದು ಐ ಕ್ಯೂಬ್ ಆಗ್ತದೆ ಬಟ್ ಐ ಕ್ಯೂಬ್ ಹೇಗಿದೆ ಹಾಗೆ ಇಡಬಹುದು ಇಲ್ಲ ಐ ಕ್ಯೂಬ್ ಕ್ಯಾನ್ ಆಲ್ಸೋ ಬಿ ಟೇಕ್ಸ್ ಟು ಕ್ಯಾನ್ ಟೇಕ್ ಆಸ್ ಮೈನಸ್ ಅನ್ಕೊಂಡು ಕೂಡ ತೊಗೊಬಹುದು ಸೊ ಇದನ್ನ ವಾಪಸ್ ಕ್ವಶನ್ ಪ್ರಶ್ನೆ ಬರೋಣ ಇದನ್ನೂ ಕೂಡ ವಾಪಸ್ ಸಬ್ಸ್ಟಿಟ್ಯೂಷನ್ ಒಳಗೆ ಬ್ಯಾಕ್ ಟು ದ ಕ್ವಶನ್ ಹಿಯರ್ ಸೊ ಗಿ ಒನ್ ಕ್ವಶನ್ ದೇರ್ ಫೋರ್ ಅಂತ ಬರೀರಲ್ಲೇ ಇದು ಒಂದು ಸಿಂಗಲ್ ಸ್ಟಾರ್ ಇದು ಸಿಂಗಲ್ ಸ್ಟಾರ್ ಇದು ಅಂದ್ರೆ ಈ ಇದನ್ನಷ್ಟೇ ಮಾಡ್ಲಿಕ್ಕೆ ಇದನ್ನಷ್ಟೇ ಮಾಡ್ಲಿಕ್ಕೆ ತೋರಿಸಲಿಕ್ಕೆ ಒಂದು ಪ್ರೆಸೆಂಟೇಶನ್ ಅದು ಸಪ್ರೇಟ್ ಮಾಡ್ತಾ ಇದ್ದೀವಿ ಅಂತ ದೆನ್ ಆಫ್ಟರ್ ವರ್ಡ್ಸ್ ಅಶನ್ ರೈಟ್ ದಶನ್ ಫಸ್ಟ್ ದೇರ್ ಫೋರ್ ಅಂತ ಬರ್ಕೊಂಡು ದೆನ್ ಇಸ್ ಈಕ್ವಲ್ ಟು ಒಂದು ಸಿಂಪ್ಲಿಫಿಕೇಶನ್ ವಿನ್ ಸಿಂಪ್ಲಿಫಿಕೇಶನ್ ವಿಚ್ ಇಟ್ಸ್ ಅಫಕೋರ್ಸ್ ಸಿಂಪ್ಲಿಫೈಸ್ ಟೈನಸ್ ಐ ಪ್ಲಸ್ ಐ ಮೈನಸ್ ಐ ಅಂಡ್ ಆನ್ಸರ್ ಈಸ್ ವಾಟ್ ದ ಆನ್ಸರ್ ಈಸ್ ವಂಡರ್ಫುಲ್ ಝೀರೋ ಸರಿಯಾಗಿ ಕ್ಯಾನ್ಸಲೇಷನ್ ಮಾಡಿ ಝೀರೋ ಮಾಡಿದ್ರೆ ಝೀರೋ 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 ಹಿಂಗಿರ್ತದೆ ನೀವ್ ಏನೇನೋ ತಿಪ್ಪರ್ಲಾಗ ಹಾಕಿ ಹಂಗ ಹಾಕಿ ಹಿಂಗ್ ಹಾಕಿ ಲಾಸ್ಟ್ ಮೇಡಮ್ ಆನ್ಸರ್ ಝೀರೋ ಬಂದದ ಅಂತಂದ್ರೆ ನಾವು ಆ ನ ಹಿಂಗ್ ಮಾಡ್ಸ್ಬಿಡ್ತೇವೆ ಆಮೇಲೆ ಕರೆಕ್ಟ್ ಸಿಂಪ್ಲಿಫಿಕೇಶನ್ ಆಗಿ ಝೀರೋ ಬಂದ್ರೆ ಇಂತ ಜೀರೋ ಅದು ಏನೇನೋ ಗುದ್ದಾ ಗುದ್ದಾಟ ಮಾಡಿ ನಿಮ್ದೇ ಒಂದು ಲಾಜಿಕ್ ಮಾಡ್ಕೊಳಕ್ ಹೋದ್ರಿ ಆಮೇಲೆ ಆನ್ಸರ್ ಜೀರೋ ಬಂದಿತ್ತಲ್ರಿ ಮೇಡಮ್ ಅಂತಂದ್ರೆ ಆ ಝೀರೋ ಇರ್ತೈತಿ ಯಾವಾಗಲೂ ನೆನಪಿರ್ಲಿ ಸೊ ಪ್ರಾಪರ್ ಝೀರೋ ಐ ವಿ ವಾಂಟ್ ಯೋ ಮೀನ್ ಪ್ರಾಪರ್ ಸಿಂಪ್ಲಿಫಿಕೇಶನ್ ಪ್ರಾಪರ್ ಸ್ಟೆಪ್ಸ್ ಓಕೆ ಎವ್ರಿಥಿಂಗ್ ಶುಡ್ ಬಿ ನೀಟ್ ಸೊ ಓಕೆ ಇಲ್ಲ ನೀವು ಸಪ್ರೇಟ್ ಹಿಂಗೆ ಸ್ಪಿಟ್ ಮಾಡ್ಕೊಳ್ಳಲ್ಲ ಅನ್ನೋದಾದ್ರೂ ಕೂಡ ಕ್ಯಾನ್ ಡೂ ಇಟ್ ಹಿಯೋ ದಟ್ ಇಸ್ ಆರ್ ಎಸ್ ಟು ನೈನ್ ಎಸ್ ಟು ಏಟ್ ಇಂಟು ಐ ದಿಸ್ ಆರ್ ಎಸ್ ಟು ಸಿಕ್ಸ್ಟೀನ್ ಇಂಟು ಐ ಕ್ಯೂಬ್ ಸೊ ದಿಸ್ ಕ್ಯಾನ್ ಬಿ ದ ಮಲ್ಟಿಪಲ್ ಮಲ್ಟಿಪಲ್ ಬಿಟ್ ಉಳಿಯೋದು ಐ ದಿಸ್ ಇಸ್ ಐ ಕ್ಯೂಬ್ ಸೊ ವಿ ವಿಸ್ ಐ ಐ ಝೀರೋ ಇವೇನ್ ಸಪ್ರೇಟ್ ತಗೋಬೇಕಂತೇನಿಲ್ಲ ಹೀಗೂ ಕೂಡ ಸಿಪ್ಲಿಕೇಶನ್ ಮಾಡಿದ್ರೆ ಇಟ್ಸ್ ವೆಲ್ ಅಂಡ್ ಗುಡ್ ಸೊ ದಿಸ್ ಹ್ಯಾವ್ ಟೇಕನ್ ಆರ್ ಎಸ್ ಟು ಫೋರ್ಟೀನ್ ಮೈನಸ್ ಆರ್ ಎಸ್ ಟು ಟ್ವೆಂಟಿ ಫೈವ್ ಸೊ ಬಿ ಕೇರ್ಫುಲ್ ಅಬೌಟ್ ದ ಮೈನಸ್ ಮಾನಸ್ ಬಗ್ಗೆ ಸ್ವಲ್ಪ ಹುಷಾರಾಗಿರ್ರಿ ಅಂತ ಹುಷಾರಾಗಿರ್ಬೇಕಂತ ಏನಿಲ್ಲ ಜಸ್ಟ್ ಯು ಯರ್ ಟ್ರೈಡ್ ದ ಮನಸ್ ಓದ್ ಅಂಡ್ ಬಿ ಅಲರ್ಟ್ ರಿಗಾರ್ಡಿಂಗ್ ದಟ್ ಸೊ ಫೋರ್ಡಿಂಗ್ ಹ್ಯಾವ್ ಸ್ಪಿಟೆಡ್ ಆಫ್ ಕೋರ್ಸ್ ಮಲ್ಟಿಪಲ್ ಆಫ್ ಫೋರ್ ಇಂಟು ಆರ್ ಎಸ್ ಟು ಟ್ವೆಲ್ ಪ್ಲಸ್ ಟು ಇಪ್ಪತ್ತೈದರ ಒಳಗೆ ಇಪ್ಪತ್ನಾಲ್ಕು ಮಲ್ಟಿಪಲ್ ಆಫ್ ಫೋರ್ ಕಾಣಿಸುತ್ತೆ ಹಾಗೆ ಇನ್ ಟು ಆರ್ ಎಸ್ ಟು ವನ್ ವಿಸ್ ಇಸ್ ಲಿವೆಟ್ ದಿಸ್ ಇಸ್ ಇಟ್ ಬಿಟ್ಬಿಡೋಣ ಬಿಟ್ಬಿಡ್ಲಿಕ್ಕೆ ರೀಸನ್ ಏನ್ ಬರೀತಿರ್ಬೇಕಂತ ಬರ್ಕೋಬಿಡ್ರಿ ಐಎಸ್ ಟು ಐ ಶುಡ್ ಸೇ ಫೋರ್ ಕೆ ಇಸ್ ಈಕ್ವಲ್ ಟು ಒನ್ ಅಂತ ಒಂದು ಬರೆದ್ರೆ ಸಾಕು ಉಳಿಯೋದು ಐ ಸ್ಕ್ವೇರ್ ಉಳಿಯೋದು ಐ ಸೊ ಐ ಸ್ಕ್ವೇರ್ ಅಗೇನ್ ವಿ ನೋ ದ ವ್ಯಾಲ್ಯೂ ಇಟ್ಸ್ ಮೈನಸ್ ಒನ್ ಮೈನಸ್ ಐ ದಿಸ್ ಇಸ್ ದ ಫೈನಲ್ ಆನ್ಸರ್ ಓಕೆ ಸೊ ನಾವು ಓಕೆ ಅಪಾರ್ಟ್ ಫ್ರಮ್ ದಿಸ್ ನೋಡಿ ಈ ರೀತಿ ಕ್ವಶನ್ಸ್ ಓನ್ಲಿ ಫಾರ್ ಸಿಇಟಿ ಇವೆಲ್ಲ ಈ ಮುಂಚೆ ಏನು ಮಾಡಿದ ಇವೆಲ್ಲಾನು ಕೂಡ ನೀವು ಬೋರ್ಡ್ ಎಕ್ಸಾಮ್ ಅಲ್ಲಿ ಕೇಳಬಹುದಾದಂತಹ ಪ್ರಶ್ನೆಗಳು ಇವೆಲ್ಲ ಬೋರ್ಡ್ ಎಕ್ಸಾಮ್ ಅಲ್ಲಿ ಇಂಥ ಇವ್ಯಾಲ್ಯೂಯೇಟ್ ಅಂತ ಹೇಳಿ ಇಂಥ ಪ್ರಶ್ನೆಗಳನ್ನ ಇಂಥ ಪ್ರಶ್ನೆಗಳನ್ನ ಇಂಥ ಪ್ರಶ್ನೆಗಳನ್ನ ಕೇಳ್ತಾರಲ್ಲ ಓಕೆ ಒಂದೇ ಇಷ್ಟೆಲ್ಲ ಸಮ್ಸ್ ಮಾಡಿಲ್ಲ ಎಕ್ಸಾಮ್ ಅಲ್ಲಿ ಒಂದು ಕ್ವಶನ್ ಕೇಳ್ತಾರೆ ನೀಟಾಗಿ ಸರಿಯಾಗಿ ಆನ್ಸರ್ ಮಾಡಬೇಕು ಓಕೆ ಅಂಡ್ ಫಾರ್ ದಾಟ್ ಪ್ರಾಕ್ಟೀಸ್ ಶುಡ್ ಅಂಡ್ ಮಾಸ್ಟರ್ ನೀವೇ ಎಷ್ಟೊಂದು ಕ್ವಶನ್ಸ್ ನೀವೇ ಹಾಕೋಬಹುದಿಲ್ಲ ಸೊ ಮ್ಯಾಕ್ಸಿಮಮ್ ಪಾಸಿಬಿಲಿಟೀಸ್ ಕೊಡ್ತಾ ಇದ್ದೀನಿ ನೀವೇ ಎಷ್ಟೊಂದು ಎಲ್ಲ ನಂಬರ್ಸು ಹಾಕೊಂಡು ನೀವೇ ಸ್ಟಾರ್ಟ್ ಮಾಡಿ ಮಾಡಲಿಕ್ಕೆ ಬಟ್ ಅಫ್ಕೋರ್ಸ್ ಯಾವ ಟು ವೆರಿಫೈ ದ ಆನ್ಸರ್ ಮಾಡಿದ ಮೇಲೆ ನಿಮ್ಮ ಫ್ರೆಂಡ್ಸ್ ಜೊತೆ ಕುತ್ಕೊಂಡು ಮಾಡಿ ಓಕೆ ದನ್ ಯು ಕ್ಯಾನ್ ವೆರಿಫೈ ದ ಆನ್ಸರ್ ಇವನ್ ಡಿಸ್ಕಶನ್ ಸೆಷನ್ ಒಳಗೂ ಕೂಡ ನಾನು ನಿಮ್ಮ ಕ್ವಶನ್ಸ್ ಹಾಕೊಟ್ಟಿರ್ತೀನಿ ಅಲ್ಲಿ ಕೂಡ ನೀವು ವಿ ಕ್ಯಾನ್ ಡಿಸ್ಕಸ್ ಇಟ್ ಬಟ್ ಆದಷ್ಟು ನಿಮ್ಮ ಪ್ರಾಕ್ಟೀಸ್ ನಿಮ್ಮ ಇನ್ವಾಲ್ವ್ಮೆಂಟ್ ಇನ್ ಅದಲ್ಲ ದಟ್ ವೆರಿ ಇಂಪಾರ್ಟೆಂಟ್ ಹಿಯರ್ ಸೊ ಫಾರ್ ಟಿ ನೋಡಿ ಯಾವ ರೀತಿ ಕ್ವಶನ್ಸ್ ಕೇಳಬಹುದು ಅಂದ್ರೆ ಶೋ ದ್ರೆ ಇನ್ನ ಟಿ ಒಳಗೆ ಈ ರಿಸಲ್ಟ್ ನೆನ್ಪಿಟಗಳಿಗೂ ಕೂಡ ಹೇಳ್ತೇವೆ ನಾವು ರಿಮೆಂಬರ್ ಅಂತ ಕೂಡ ಹೇಳ್ತೇವೆ ನೋಡಿ ಪ್ರಶ್ನೆ ಐ ಐಎಸ್ ಟು ನೈನ್ ಪ್ಲಸ್ ಐ ಐರಸ್ ಟು ಎನ್ ಪ್ಲಸ್ ಒನ್ ಪ್ಲಸ್ ಐ ಟು ಎನ್ ಪ್ಲಸ್ ಟು ಪ್ಲಸ್ ಐ ಐರಸ್ ಟು ಎನ್ ಪ್ಲಸ್ ತ್ರೀ ಇದನ್ನ ಇವ್ಯಾಲ್ಯೂವೇಟ್ ಅಂತ ಕೇಳಬಹುದು ಇಲ್ಲ ಶೋ ದಾಟ್ ದಿಸ್ ರಿಸಲ್ಟ್ ಈಸ್ ಈಕ್ವಲ್ ಟು ಝೀರೋ ವೆರ್ ಎನ್ ಸ್ಟ್ಯಾಂಡ್ಸ್ ಫಾರ್ ಎನ್ ಬಿಲಾಂಗ್ಸ್ ಟು ಸೆಟ್ ಆಫ್ ಇಂಟೀಚರ್ಸ್ ಅಂತ ಕೂಡ ಪ್ರಶ್ನೆ ಇರ್ತದೆ ಸೊ ಹಾಗಿದ್ರೆ ಇದು ಇದ್ರ ಮೊತ್ತ ಜೀರೋ ಬರುತ್ತೆ ಅಂತ ಪ್ರೂವ್ ಮಾಡಬೇಕು ಅಂದ್ರೆ ಹಾ ಟೇಕನ್ ಹಿಯರ್ ಎಲ್ ಎಚ್ ಎಸ್ ಪಾರ್ಟ್ ತಗೋತಾ ಇದೆ ನೋಡ್ರಿ ಫಸ್ಟ್ ಆರ್ ಎಸ್ ಟು ಎನ್ ಪ್ಲಸ್ ಆರ್ ಎಸ್ ಟು ಎನ್ ಪ್ಲಸ್ ಒನ್ ಪ್ಲಸ್ ಆರ್ ಎಸ್ ಟು ಎನ್ ಪ್ಲಸ್ ಟು ಅಂಡ್ ಅಕಾರ್ಡ್ ಐ ಟೇಕನ್ ಹಿಯರ್ ಈ ಎಲ್ಲ ಲಾಟ್ ಒಳಗಿಂತ ಐ ಥಿಂಕ್ ಆರ್ ಎಸ್ ಟು ಎನ್ ಅನ್ನು ಸಂಬಂಧಪಟ್ಟ ಹಾಗೆ ಐ ಕ್ಯಾನ್ ಟೇಕ್ ಇಟ್ ಆಸ್ ಐ ಎಸ್ ಟು ಎನ್ ಪ್ಲಸ್ ಆರ್ ಎಸ್ ಟು ಎನ್ ಇನ್ ಟು ಇದು ಒನ್ ಇದೆ ಅಲ್ಲ ಅಕ್ಸ್ಪೆಕ್ಟ್ ಮಾಡ್ಕೋಬೋದಲ್ಲ ರೇಸ್ ಟು ಒನ್ ಫಸ್ಟ್ ಲಾ ಆಫ್ ಎಕ್ಸ್ಪೋನೆಂಟ್ ಎ ರೇಸ್ ಟು ಎಮ್ ಪ್ಲಸ್ ಎನ್ ಈಸ್ ಈಕ್ವಲ್ ಟು ಎ ರೇಸ್ ಟು ಎನ್ ಅಥವಾ ಎಮ್ ಇಂಟು, ಟು ಎ ರೆಸ್ಟ್ ಟು ಎನ್ ಸೊ ಹಿಡ್ ಸೈ ರೆಸ್ ಎನ್ ಇನ್ ಟು ಐ ಸ್ಕ್ವರ್ ಅಕೋರ್ಡಿಂಗ್ ಸೇಮ್ ವಾಟ್ ಐ ಜಸ್ಟ್ ಮೆನ್ಶನ್ ಪ್ಲಸ್ ಐ ರೇಸ್ ಟು ಎನ್ ಇಂಟು ಐ ರೆಸ್ ಮುಂದೆ ಐ ರೇಸ್ ಟು ಎನ್ ಮತ್ತೆ ಐ ರೆಸ್ ಟು ಎನ್ ಪಾಸಿಟಿವ್ ಒನ್ ಅಂತ ಹೋಗ್ಬೇಡಿ ಎನ್ ಅಂತ ಅದ್ ಬೇಕಾದಿರಬಹುದು ಎನ್ ಹಿಂದೆ ಏನಾದ್ರು ಫೋರ್ ಇದ್ರ ಮಲ್ಟಿಪಲ್ ಆಫ್ ಫೋರ್ ಹಾಕಿತಿಲ್ಲ ಅದು ಅವಾಗ ಒನ್ ಅಂತ ಹೇಳ್ರಿ ಮತ್ತೆ ಇಲ್ಲಿ ಕಣ್ಣು ಮುಚ್ಕೊಂಡು ಐ ರೆಸ್ ಟು ಎನ್ ಒನ್ ಮೇಡಮ್ ಅಂತ ಅಲ್ಲಿ ಹೋಗ್ಬೇಡ್ರಿ ಮತ್ತೆ ಐ ಎಸ್ ಟು ವನ್ ಕ್ಯಾನ್ ಬಿ ಟೇಕ್ ಅನ್ ಕಾಮನ್ ಸೊ ಇಫ್ ಐ ಟೇಕ್ ಆರ್ ಎಸ್ ಟು ಅನ್ ಕಾಮನ್ ಉಳಿಯೋದು ಇಲ್ಲಿ ಏನು ಉಳಿದಿಲ್ಲ ಅಂತ ಹೋಗ್ಬೇಡ್ರಿ ಮತ್ತೆ ಒನ್ ಐತಲ್ಲೇ ಒನ್ ಇಸ್ ಬೆಟರ್ ಐಡೆಂಟಿಟಿ ಎಲಿಮೆಂಟ್ ಅದು ಒನ್ ಎಲ್ ಇಂಟು ಇದ್ದಿರ್ತೈತೆ ಇವಾಗ್ಲೂ ಅಲ್ಲೇ ಸೊ ಒನ್ ಇಸ್ ಲೆಫ್ಟ್ ಔಟ್ ಪ್ಲಸ್ ಐ ಪ್ಲಸ್ ಐ ಸ್ಕ್ವೇರ್ ಪ್ಲಸ್ ಐ ಕ್ಯೂಬ್ ಸೊ ಫರ್ದರ್ ಅಗೇನ್ ವಿ ಹ್ಯಾವ್ ಸಮಥಿಂಗ್ ಸ್ಪೆಷಲ್ ರಿಗಾರ್ಡಿಂಗ್ ಐ ಸ್ಕ್ವೇರ್ ಐ ಕ್ಯೂಬ್ ಮಾಡಿದ ತಕ್ಷಣ ತೆಲ ಓಡಬೇಕದ ಏನಂತ ಐ ಸ್ಕ್ವೇರ್ ಇಸ್ ಮೈನಸ್ ಒನ್ ಐ ಕ್ಯೂಬ್ ಇಸ್ ಮೈನಸ್ ಐ ಸೊ ಪ್ಲಸ್ ಐ ಮೈನಸ್ ಐ ಗೆಟ್ಸ್ ಎಲೆಮಿನೇಟೆಡ್ ಪ್ಲಸ್ ಒನ್ ಮೈನಸ್ ಒನ್ ಗೆಟ್ಸ್ ಎಲಿಮಿನೇಟೆಡ್ ದ ರಿಸಲ್ಟ್ ಈಸ್ ಝೀರೋ ಐ ಮೀನ್ ಐ ರೆಸ್ ಟು ವನ್ ಇನ್ ಟು ಝೀರೋ ದ ಓವರ್ ಆಲ್ ರಿಸಲ್ಟ್ ಈಸ್ ಸಿಇಿ ಒಳಗ ಇಷ್ಟ ಕೇಳ್ತಾರೆ ಇವ್ಯಾಲ್ಯೇಟ್ ಐ ರೆಸ್ ಟು ವನ್ ಪ್ಲಸ್ ಐ ರೆಸ್ ಟು ವನ್ ಪ್ಲಸ್ ಒನ್ ಪ್ಲಸ್ ಐ ರೆಸ್ ಟು ಪ್ಲಸ್ ಟು ಓಕೆ ಇದಕ್ಕೆ ಸಂಬಂಧಪಟ್ಟ ಏನೋ ಕ್ವಶನ್ಸ್ ಕೇಳಬಹುದು ಸೊ ಈ ರಿಸಲ್ಟ್ ನೆನ್ಪಿಟ್ಕೊಂಡ್ರೆ ನೆನ್ಪಿಟ್ಕೊಂಡ್ರೆ ದ ರಿಸಲ್ಟ್ ಅಮಂಗ್ಸ್ ದ ಆಪ್ಷನ್ ಆಪ್ಷನ್ಸ್ ಕೊಟ್ಟಿರ್ತಾರೆ ಜೀರೋ ಪ್ಲಸ್ ಒನ್ ಮೈನಸ್ ಒನ್ ಐ ಆಪ್ಷನ್ಸ್ ವಿಲ್ ಬಿಗಿವ್ ಒನ್ ಸೊ ಇಫ್ ಯು ಕ್ಯಾನ್ ರಿಮೆಂಬರ್ ದಿಸ್ ರಿಸಲ್ಟ್ ಹಾಗಂತ ಈ ಕ್ವಶನ್ ನ ಹಿಂಗ ಕೇಳಬೇಕಂತಿಲ್ಲ ಈ ಕ್ವಶನ್ ಹಿಂಗ ಕೇಳಬೇಕಂತ ಸ್ವಲ್ಪ ಕೀನ್ ಆಗಿ ಒಬ್ಸರ್ವ್ ಮಾಡ್ರಿ ಐ ರೇಸ್ ಎನ್ ಅಂತಂದ ಮೇಲೆ ಎನ್ ಪ್ಲಸ್ ಒನ್ ಅಂದ್ರೆ ಅದ್ರ ನೆಕ್ಸ್ಟ್ ಕಾನ್ಸಿಗೆಟಿವ್ ಎನ್ ಪ್ಲಸ್ ಒನ್ ಆದ ತಕ್ಷಣ ಎನ್ ಪ್ಲಸ್ ಟು ಅಂದ್ರೆ ಅದ್ರ ನೆಕ್ಸ್ಟ್ ಕಾನ್ಸಿಗೆಟಿವ್ ನ ಎನ್ ಪ್ಲಸ್ ತ್ರೀ ಅಂದ್ರೆ ನೆಕ್ಸ್ಟ್ ಕಾನ್ಸಿಗೇಟಿವ್ ಸೊ ನೋಡಿ ಎನ್ ಅಂತ ಕೊಟ್ಟ ಮೇಲೆ ನೆಕ್ಸ್ಟ್ ತ್ರೀ ಕಾನ್ಸಿಗೇಟಿವ್ ನಂಬರ್ಸ್ಗೆ ಕಾನ್ಸಿಗೇಟಿವ್ ಅಂದ್ರೆ ಏನಪ್ಪಿ ಕಾನ್ಸಿಗೇಟಿವ್ ಅಂದ್ರೆ ನೆಕ್ಸ್ಟ್ ನಂಬರ್ಗೆ ಫಾರ್ ಎಕ್ಸಾಂಪಲ್ ಇದು ಟೂ ಇತ್ತು ಅಂತ ತಿಳ್ಕೋಣ ಐ ರೇಸ್ ಟು ಟು ಇದೇನಾಗುತ್ತೆ ಐ ರೇಸ್ ಟು ತ್ರೀ ಇದೇನಾಗುತ್ತೆ ಐ ರೇಸ್ ಟು ಫೋರ್ ಇದೇನಾಗುತ್ತೆ ಐ ರೇಸ್ ಟು ಫೈವ್ ಟೂ ನೆಕ್ಸ್ಟ್ ತ್ರೀ ಫೋರ್ ಫೈವ್ ದೀಸ್ ಟೂ ತ್ರೀ ಫೋರ್ ಫೈ ಐ ಮೀನ್ ನೆಕ್ಸ್ಟ್ ನಂಬರ್ ಗೆ ಕಾಲ್ ಇಟ್ ಆಸ್ ಓಕೆ ವಟ್ ಶ ಕಾನ್ಸಗೇಟಿವ್ ವರ್ಡ್ ಟೆನ್ ಸ್ಟ್ಯಾಂಡ್ ಪೀಪಲ್ ಹಾವ್ ಕಮ್ ಅಕ್ರಾಸ್ ನೋಡಿ ಕಾನ್ಸಿಗೇಟಿವ್ ಓಕೆ ಸೊ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಬೇಕಂದ್ರೆ ಡಿಕ್ಷನರಿ ಮೀನಿಂಗ್ ತೆಗೆದು ನೋಡ್ರಿ ಕಾನ್ಸಿಗೇಟಿವ್ ನೆಕ್ಸ್ಟ್ ಟರ್ಮ್ ಅಪ್ ಟೂಗೆ ಕಾನ್ಸಿಗೇಟಿವ್ ಏನು ತ್ರೀ ಫೋರ್ ಗೆ ಕಾನ್ಸಿಗೇಟಿವ್ ಏನು ಫೈವ್ ಓಕೆ ತ್ರೀಗೆ ನೆಕ್ಸ್ಟ್ ಕಾನ್ಸಗೇಟಿವ್ ಏನು ಫೋರ್ ಸೊ ದಿಸ್ ಆಲ್ ಆರ್ ಕಾನ್ಸಗೇಟಿವ್ ನೆಕ್ಸ್ಟ್ ಜಮ್ ಜಂಪ್ ಆಗ್ತಿರೋ ನೆಕ್ಸ್ಟ್ ಟು ದಾಟ್ ಓನ್ಲಿ ಸೊ ನಾರ್ಮಲಿ ಬಿ ಸಿ ಎನ್ ಗೆ ಕಾನ್ಸಿಗೇಟಿವ್ ಅಟ್ ಇಸ್ ಎನ್ ಪ್ಲಸ್ ಒನ್ ಎನ್ ಪ್ಲಸ್ ಒನ್ ಗೆ ಕಾನ್ಸಗೇಟಿವ್ ಎನ್ ಪ್ಲಸ್ ಟು ಎನ್ ಪ್ಲಸ್ ಟೂ ಗೆ ಕಾನ್ಸಗೇಟಿವ್ ಅಟ್ ಇಸ್ ಎನ್ ಪ್ಲಸ್ ತ್ರೀ ಮೀನ್ ವಾಲ್ ಎನ್ ಪ್ಲಸ್ ಒನ್ ಗೆ ಅಫ್ಕೋರ್ಸ್ ಎನ್ ಇಸ್ ಆಲ್ಸೋ ಅಂದ್ರೆ ಮೈನಸ್ ಒನ್ ಕೂಡ ಮಾಡಿದ್ರೆ ಸೊ ಪ್ಲಸ್ ಒನ್ ನಾರ್ಮಲಿ ಬಿ ಸಿಬ್ಸರ್ವ್ ಮಾಡಿದ್ರೆ ಯಾವುದೇ ಒಂದು ಇಂಟೀರಿಯರ್ ಗೆ ಸಂಬಂಧಪಟ್ಟ ಹಾಗೆ ನಾ ನಿಮ್ಗೆ ಪ್ರಶ್ನೆ ಏನಾದ್ರು ಓಕೆ ಇಫ್ ಆ ಲಾಸ್ಟ್ ಯು ಸ್ವಲ್ಪ ಇನ್ ಬಿಫೋರ್ ಐ ಗೋ ಫಾರ್ ಈ ಕ್ವಶನ್ ಹೋಗಿದ್ದ ಮುಂಚೆ ಐ ತಿಂಕ್ ಐ ಶುಡ್ ಜಸ್ಟ್ ಸಾಲ್ವ್ ದಿಸ್ ಕ್ವಶನ್ ಸಿ ಯ ಆರ್ ಎಸ್ ಟು ಫೈವ್ ಪ್ಲಸ್ ಐ ಟು ಸಿಕ್ಸ್ ಪ್ಲಸ್ ಐರೆಸ್ಟ್ ಸೆವೆನ್ ಪ್ಲಸ್ ಐರೆಸ್ಟ್ ಟು ಏಟ್ ಯೋಚನೆ ಮಾಡೋ ಅವಶ್ಯಕತೆನೆ ಇಲ್ಲ ನೆಕ್ಸ್ಟ್ ತ್ರೀ ಕಾನ್ಸಿಗೇಟಿವ್ ನಂಬರ್ಸ್ ಅಂತ ಹೇಳಿಕತೆ ನಾ ನಿಮಗೆ ಫೈವ್ ಮೇಲೆ ಸಿಕ್ಸ್ ಸೆವೆನ್ ಏಟ್ ಕೊಟ್ರೆ ಆಟೋಮೆಟಿಕ್ ಆಗಿ ನೀವು ಆನ್ಸರ್ ಹೇಳ್ಬೋದು ಝೀರೋ ಯಾಕೆ ನಿಮ್ಗೆ ಗೊತ್ತಿದ್ರೆ ಹೇಳ್ತಿರ್ತಾನೆ ಆರ್ ಎಸ್ ಟು ಎನ್ ಪ್ಲಸ್ ಟು ಎನ್ ಪ್ಲಸ್ ಒನ್ ಅಂಡ್ ಅಕಾರ್ಡಿಂಗ್ ಟು ಝೀರೋ ಐ ಕ್ಯಾನ್ ಆಸ್ಕ್ ಯು ಆರ್ ಎಸ್ ಟೈ ಪ್ ಆರ್ ಎಸ್ ಟು ಸಿಕ್ಸ್ ಪ್ಲಸ್ ಆರ್ ಎಸ್ ಸೆವೆನ್ ಪ್ಲಸ್ ಆರ್ ಎಸ್ ಏಟ್ ಪ್ಲಸ್ ಆರ್ ಎಸ್ ನೈನ್ ಕೇಳಬಹುದು ಅಲ್ಲ ಮತ್ತದಕ್ಕೂ ಝೀರ ಅಂತ ಹೇಳಿಕೊಬೇ ಇಲ್ಲಿವರೆಗೂ ನನಗೆ ಗೊತ್ತಿದೆ ಅಂತ ಹೇಳಬೇಕು ಅಲ್ಲಿ ಇಲ್ಲಿವರೆಗೂ ಫೈವ್ ನೆಕ್ಸ್ಟ್ ತ್ರೀ ಕಾನ್ಸಗೇಟಿವ್ ಸಿಕ್ಸ್ ಸೆವೆನ್ ಏಟ್ ದೀಸ್ ಆಲ್ ಟರ್ಮ್ಸ್ ವಿಲ್ ಡೆಫಿನೆಟ್ಲಿ ಶ್ರೀಂಕ್ ಟು ಝೀರೋ ಏನು ಉಳಿತು ಐರ್ ಎಸ್ ಟು ನೈನ್ ಮಾತ್ರ ಬಾಕಿ ಉಳ್ಕೊತು ಅಂತ ಹೇಳ್ಬೇಕು ನಾನು ಸೋಡ್ ಇಸ್ ಐ ಎಸ್ ನೈನ್ ಅಂತಂದಾಗ ಆರ್ ಎಸ್ ಟು ನೈನ್ ಅಂದಾಗ ಮತ್ತೆ ಬರೋಣ ನಮ್ಮ ಏನು ಹಳೇ ಚಾಳಿ ಏನದು ಸ್ಪಿಟಿಂಗ್ ಇನ್ ದ ಮಲ್ಟಿಪಲ್ಸ್ ಆಫ್ ಫೋರ್ ಅಂದ್ರೆ ಆರ್ ಎಸ್ ಟು ಏಟ್ ಇನ್ ಟು ಐ ಅಂಡ್ ದೆನ್ ಯು ಕ್ಯಾನ್ ಥಿಂಕ್ ಅಬೌಟ್ ಐ ಸೊ ದೀಸ್ ಆಲ್ ಆರ್ ಜಸ್ಟ್ ಲೈಕ್ ಸಿ ಟಿ ಹಿಂಟ್ಸ್ ಅಲ್ಲಿ ಸಿಇಟಿ ಟರ್ಮ್ಸ್ ಅಲ್ಲಿ ಕೇಳ್ತೀವಿ ಇವೆಲ್ಲ ಸಿ ಸಿಇಟಿ ಬೇಸ್ಡ್ ಕ್ವೆಶ್ಚನ್ಸ್ ಇವೆಲ್ಲ ಸೊ ಇದೊಂದು ಪ್ರಶ್ನೆ ಇದೆ ಬಹುಶಃ ನಾನು ನೆಕ್ಸ್ಟ್ ವಿಡಿಯೋ ಒಳಗ ಈ ಪ್ರಶ್ನೆ ಡಿಸ್ಕಸ್ ಮಾಡ್ತೀನಿ ಇಲ್ಲಿ ಕೂಡ ನಿಮ್ಗೆ ಅದೇ ತರ ರಿಸಲ್ಟ್ ಬರ್ತದೆ ನೆಕ್ಸ್ಟ್ ವಿಡಿಯೋ ಆಲ್ ಗೋ ಫಾರ್ ಇಟ್ ಓಕೆ ಅಂಡ್ ಮೀನ್ ವಾಲ್ ಇವನ್ ದಿಸ್ ಕ್ವಶನ್ ಆಲ್ಸೋ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಆರ್ ಎಸ್ ಟು ಫೋರ್ ಎನ್ ಪ್ಲಸ್ ಒನ್ ಮೈನಸ್ ಆರ್ ಎಸ್ ಟು ಫೋರ್ ಎನ್ ಮೈನಸ್ ಒನ್ ಹೋಲ್ಡ್ ಡಿವೈಡ್ ಬೆಟ್ಟು ಅಂತ ಪ್ರಶ್ನೆ ಇದೆ ಈ ಪ್ರಶ್ನೆ ಹೇಗೆ ಮಾಡಬೇಕು ಅನ್ನೋದು ಕೂಡ ನೆಕ್ಸ್ಟ್ ವಿಡಿಯೋ ಆಲ್ ಗೋ ಫಾರ್ ಡಿಸ್ಕಶನ್ ಬಟ್ ಯು ಕ್ಯಾನ್ ಈವನ್ ಹಾವ್ ಎ ಗ್ಲಾನ್ಸ್ ಆಫ್ ಇಟ್ ಯು ಕ್ಯಾನ್ ಈವನ್ ಥಿಂಕ್ ಆಲ್ ದ ಐ ಮೀನ್ ಯಾವ ಥರ ಸ್ಟೆಪ್ಸ್ನ ಸ್ಪ್ರಿಟ್ ಮಾಡ್ಕೊಳ್ಳಿ ನೋಡ್ಕೊಳ್ಳಿ ಬಟ್ ಇಂಥ ಪ್ರಶ್ನೆಗಳೆಲ್ಲ ಯು ಪ್ಯೂರ್ಲಿ ಫಾರ್ ಸಿ ಸಿಟಿ ಪರ್ಪಸ್ ಇಂಥ ಪ್ರಶ್ನೆನ ಬೋರ್ಡ್ ಎಕ್ಸಾಮ್ ಅಲ್ಲಿ ನಾರ್ಮಲಿ ನಾವು ನೋಡಿಲ್ಲ ಯೂಶ್ವಲಿ ಬಂದಿರಂಗಿಲ್ಲ ಪ್ರಶ್ನೆಗಳು ಆದರೂ ಕೂಡ ನಾಲೆಜ್

Okay, just copy all the notes and solve it uh, from your side also. Thank you.